ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಕೆಲವು ಲಗ್ನಗಳ ಬಗ್ಗೆ ಮಾತಾಡಿದ್ದೆ ಆನಂತರ ಹೆಸರುಗಳ ಬಗ್ಗೆ ಮಾತಾಡಿದ್ದೆ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅದರ ಜೊತೆಗೆ ಈಶಾನ್ಯದ ಮೂಲೆ ಏನಿರುತ್ತೆ ಹೇಗೆ ಅದನ್ನು ಮೇಂಟೈನ್ ಮಾಡಬೇಕು ಅದರ ಬಗ್ಗೆ ಹೇಳಿದ್ದೇನೆ ಇವತ್ತು ಕೂಡ ಅದರ ಬಗ್ಗೆ ಮಾತಾಡ್ತೇನೆ ಅದರ ಜೊತೆಗೆ ಪೂರ್ವದ ದಿಕ್ಕು ಯಾಕೆ ನಮಗೆ ಇಂಪಾರ್ಟೆನ್ಸ್ ಆಗುತ್ತೆ ಪೂರ್ವದ ದಿಕ್ಕಿನ ಮಹತ್ವ ಏನಿದೆ ಅದರ ಬಗ್ಗೆ ಕೂಡ ಖಂಡಿತ ಮಾತಾಡ್ತೇನೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದುದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ರೈಟ್ ಗೊತ್ತಾಯ್ತು ಓಕೆ ನಿನ್ನೆ ನಾನು ಸಿಂಹ ಲಗ್ನ ಮತ್ತು ಸಿಂಹರಾಶಿ ಬಗ್ಗೆ ಮಾತಾಡಿದೆ ಯಾವ ಯಾವ ಹೆಸರು ಯಾವ ರೀತಿಯ ಇಂಪ್ಯಾಕ್ಟನ್ನು ಕೊಡಬಲ್ಲದು ಅದನ್ನು ಹೇಳಿದ್ದೇನೆ ಜೊತೆಗೆ ಸಿಂಹ ಲಗ್ನ ಮತ್ತು ಸಿಂಹ ರಾಶಿಯವರಿಗೆ ಪರಿಹಾರವನ್ನು ಹೇಳಿಕೊಟ್ಟಿದ್ದೇನೆ ಯಾವ ರೀತಿಯಾಗಿ ಲೈಫನ್ನು ಎಂಜಾಯ್ ಮಾಡಲಿಕ್ಕೆ ನೀವೇನು ಮಾಡಬೇಕು ನಿಮ್ಮ ಸಮಸ್ಯೆಗಳನ್ನು ಯಾವ ರೀತಿ ನೀವು ಸಾಲ್ವ್ ಮಾಡ್ಕೊಳ್ಬೇಕು ಅದರ ಬಗ್ಗೆ ಒಂದೆರಡು ಟಿಪ್ಸ್ಗಳನ್ನು ಕೊಟ್ಟಿದ್ದೇನೆ ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸಿಂಹಲಗ್ನದವ್ರಿಗೆ ಅದೇನು ಸಮಸ್ಯೆ ಬರಬೇಕು ಅದೇನು ತೊಂದರೆಲಿ ಸಿಕ್ಕಾಕೊಳ್ತಾರೆ ಮೇ ಬಿ ಅದು ನಿವಾರಣೆ ಆಗುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಹೋಗಿ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದ ಮೇಡಮ ಕನ್ಯಾ ಲಗ್ನ ರೈಟಾ ಓಕೆನಾ ನೋಡಿ ಕನ್ಯಾ ಲಗ್ನ ನೈಸರ್ಗಿಕ ಜನ್ಮ ಕುಂಡಲಿಯ ಆರನೇ ಮನೆ ಲಗ್ನದಲ್ಲಿ ಉಂಟು ಓಕೆನಾ ಅದು ನಿಮಗೆ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಂತ ಒಂದು ಇಂಡಿಕೇಶನ್ ಅದು ಆಲ್ರೆಡಿ ಇದೆ ರೈಟಾ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಬೇಕು ಮತ್ತೊಂದೇನು ವಿಚಾರ ಅದರಲ್ಲಿ ಅಂದರೆ ಎಲ್ಲ ವಿಚಾರಗಳನ್ನು ಯಾವುದೇ ವಿಷಯಗಳಿರಲಿ ಆ ವಿಷಯಗಳನ್ನು ಬಹಳ ಪ್ರಾಕ್ ಪ್ರಾಕ್ಟಿಕಲ್ ಆಗಿ ನೀವು ಸ್ಟಡಿ ಮಾಡಿ ಜನರ ಮುಂದೆ ಇಡಬೇಕಾದಂತಹ ಅನಿವಾರ್ಯತೆಗಳು ಎಲ್ಲವೂ ಕೂಡ ಪ್ರಾಕ್ಟಿಕಲ್ ಲೆವೆಲಲ್ಲೇ ಹೋಗುವಂಥದ್ದು ಪ್ರಾಕ್ಟಿಕಲ್ ಇಲ್ಲದೆ ಯಾವುದ್ರಲ್ಲಿ ನೀವು ಕೂಡ ಹೋಗುವ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಪ್ರಾಕ್ಟಿಕಲ್ ಇಲ್ಲದೆ ಯಾವುದ್ರಲ್ಲಿ ಲಾಜಿಕ್ ಗೊತ್ತಿರಬೇಕು ನಿಮಗೆ ಅದು ಯಾಕೆ ಹೀಗೆ ಯಾಕೆ ಆ ರೀತಿ ಈ ರೀತಿಯಾಗಿ ಗೊತ್ತಿದ್ದಾಗ ಏನಾಗುತ್ತೆ ನಿಮ್ಮ ಲೈಫನ್ನು ಸುಧಾರಿಸ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಆರೋಗ್ಯದ ವಿಚಾರ ನೋಡ್ಕೊಳ್ಬೇಕಾದ್ರೂ ಅತಿ ಅಗತ್ಯ ಆನಂತರ ಬೇರೆಯವರ ಬಗ್ಗೆ ಕೊಂಕು ಮಾತಾಡೋದು ಬೇರೆಯವರ ನೆಗೆಟಿವ್ಸನ್ನೇ ನೀವು ಗುರುತಿಸೋದು ಇದು ನಿಮ್ಮ ದೊಡ್ಡ ವೀಕ್ನೆಸ್ ಆಗಿರ್ತದೆ ಅಂದರೆ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅವ್ನು ಸರಿ ಇಲ್ಲ ಇವ್ನ ಯಾರು ಸರಿ ಇಲ್ಲ ನಿಮಗೆ ದುನಿಯಾನೇ ಸರಿ ಇಲ್ಲ ಅಂತಲೇ ಅನಿಸ್ಬಿಡ್ತದೆ ನೀವು ಮಾತ್ರ ಒಬ್ಬರೇ ಸರಿ ಕನ್ಯಾ ಲಗ್ನದವ್ರು ಬೇರೆ ಯಾರು ಕೊಡ್ತೋ ಈ ಒಂದು ವೀಕ್ನೆಸ್ ನಿಮ್ಮಲ್ಲಿ ಇರುವುದೇ ಆದರೆ ದಯವಿಟ್ಟು ಇದರಿಂದ ಹೊರಬರಬೇಕಾದಂತಹ ಅನಿವಾರ್ಯತೆ ಉಂಟು ಬೇರೆಯವರಲ್ಲಿ ಏನು ಒಳ್ಳೆತನ ಇದೆ ಅದನ್ನು ಪಿಕ್ ಮಾಡಬೇಕಾದಂತಹ ಅನಿವಾರ್ಯತೆ ನಮ್ಮ ಕನ್ಯಾ ಲಗ್ನ ಕನ್ಯಾ ರಾಶಿಯವರಿಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅದನ್ನು ಮಾಡಿಕೊಂಡಾಗ ನೀವು ಚೆನ್ನಾಗಿ ಲೈಫಲ್ಲಿ ಬೆಳೆಯುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಖಂಡಿತ ಕ್ರಿಯೇಟ್ ಆಗುತ್ತೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀರಿ ಆನಂತರ ನೆನಪಿಟ್ಕೊಳ್ಳಿ ಕನ್ಯಾ ಲಗ್ನದವರಿಗೆ ಯಾವತ್ತಿದ್ರೂ ಯಾಕೆ ಕನ್ಯಾ ಲಗ್ನದಲ್ಲಿ ಜನನ ಯಾಕಂದ್ರೆ ಒಂದು ಸಮಯದಲ್ಲಿ ಸ್ನೇಹಿತರಿಗೆ ತೊಂದರೆ ಕೊಟ್ಟಿರ್ತೀರಾ ಸ್ನೇಹಿತರನ್ನ ಗೋಳುಕೊಂಡಿರ್ತೀರ ಅಲ್ವಾ ಯಾವಾಗ ನಿಮ್ಮ ಈ ಜನ್ಮದಲ್ಲಿ ಕೂಡ ಇರ್ತದೆ ಆನಂತರ ಹೋದ ಜನ್ಮದಲ್ಲಿ ಸ್ನೇಹಿತರಿಗೆ ವಿಪರೀತ ತೊಂದರೆ ಕೊಟ್ಟಿರುವಂಥದ್ದು ಮಕ್ಕಳಿಗೆ ತೊಂದರೆ ಇದಕ್ಕೋಸ್ಕರ ಏನಾಗುತ್ತೆ ನಿಮಗೆ ಈ ಜನ್ಮದಲ್ಲಿ ನಿಮ್ಮ ಸ್ನೇಹಿತರೆ ಶತ್ರುಗಳಾಗಿಬಿಡ್ತಾರೆ ಯಾರ ಜೊತೆಗೆ ತುಂಬಾ ಒಳ್ಳೆ ರೀತಿ ರಿಲೇಷನ್ಶಿಪ್ ಮೇಂಟೈನ್ ಮಾಡ್ತಾರೆ ಅವರೇ ನಿಮಗೆ ತಿರುಗಿ ನಿಲ್ಲುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿದೆ ಅದು ನಿಮ್ಮ ಒಂದು ಕರ್ಮದ ಒಂದು ಭಾಗ ಆಗಿರ್ತದೆ ಹೊರತು ಬೇರೆ ಇರುವುದಿಲ್ಲ ಅದರ ಜೊತೆಗೆ ನಿಮ್ಗೆ ಒಂದ್ ಕಡೆ ಕನ್ಯಾ ಲಗ್ನದವರಿಗೆ ಸ್ತ್ರೀ ಶಾಪ ವಿಶೇಷವಾಗಿ ಬಂದ ಬಂದಿರುತ್ತದೆ ಅದು ಗಂಡಸರಿಗಾದ್ರೂ ಬಂದಿರುತ್ತದೆ ಹೆಂಗಸರಿಗಾದ್ರೂ ಬಂದಿರುತ್ತೆ ಸ್ತ್ರೀ ಶಾಪ ಇರುವುದರಿಂದ ಆ ಒಂದು ಸ್ತ್ರೀ ಶಾಪವನ್ನು ಮೊದಲೇ ನೀವೇನ್ ಮಾಡಬೇಕಾಗುತ್ತೆ ನೀವು ನಿವಾರಣೆ ಮಾಡ್ಕೊಳ್ಬೇಕಾಗುತ್ತೆ ಅದನ್ನು ಹೇಗೆ ನಿವಾರಣೆ ಹೇಳೋದಾದ್ರೆ ಶುಕ್ರವಾರ ದಿವಸ ದೇವಿಯ ಟೆಂಪಲ್ಗೆ ಒಂದು ಒಳ್ಳೆ ಸಾರಿಯನ್ನ ದಾನ ಮಾಡಿ ಗ್ರೀನ್ ಕಲರ್ ಸಾರಿಯನ್ನು ದಾನ ಮಾಡಿ ಅಥವಾ ರೇಷ್ಮೆ ಸಾರಿಯನ್ನ ದಾನ ಮಾಡಿ ಈಗ ನೋಡಿ ಏನಾಗುತ್ತೆ ರೇಷ್ಮೆ ಸಾರಿಯನ್ನು ದಾನ ಮಾಡಿ ಅಲ್ಲಿ ಬೇಡ್ಕೊಂಡು ಬನ್ನಿ ಸ್ತ್ರೀ ವಿಚಾರದಲ್ಲಿ ಅದೇನು ಸಮಸ್ಯೆ ಉಂಟು ನಿವಾರಣೆ ಆಗ್ಬೇಕಾದ ಹಾಗೇನಾಗುತ್ತೆ ಕನ್ಯಾ ಲಗ್ನ ಮತ್ತೆ ಕನ್ಯಾ ರಾಶಿಯವರಿಗೆ ಸ್ತ್ರೀ ವಿಚಾರದಲ್ಲಿ ಬಂದಂತಹ ಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಈ ಮೂಮೆಂಟ್ ಅಲ್ಲಿ ಮಾಡ್ತೀರಾ ಎಂಜಾಯ್ ಮಾಡ್ತೀರಾ ಲೈಫನ್ನು ತುಂಬ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಓಕೆ ಗೊತ್ತಾಯ್ತು ನಿಮಗೆ ಆನಂತರ ನೋಡಿ ಕನ್ಯಾ ಲಗ್ನದವರು ಒಂದು ಒಂದು ವಿಚಾರ ಏನಂದ್ರೆ ಕನ್ಯಾ ಲಗ್ನದವರಿಗೆ ಹೆಲ್ತ್ ಆಯಿತಾ ತುಂಬಾ ನೋಡ್ಕೊಳ್ಬೇಕು ನೀವು ಒಂದು ವೇಳೆ ಸಾಲ ಸೋಲದಲ್ಲಿ ಬಿದ್ದು ಬಿಟ್ರಿ ಅಂದಾಗ ಅದು ಇಂಕ್ರೀಸ್ ಆಗ್ತಾ ಹೋಗ್ಬೋದು ನಿಮಗೆ ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆದರೆ ಅದು ಇಂಕ್ರೀಸ್ ಆಗ್ತಾ ಹೋಗ್ಬೋದು ನಿಮಗೆ ಸೊ ಇದನ್ನು ನೀವು ತಡೆಗಟ್ಟಬೇಕು ಏನಪ್ಪ ಮಾಡಬೇಕಾಗುತ್ತೆ ನಾನು ಹೇಳ್ತೀನಿ ಕನ್ಯಾ ಲಗ್ನ ಕನ್ಯಾರಾಶಿಯವರು ವಿಶೇಷ ರೀತಿಯಲ್ಲಿ ಏನು ಮಾಡಬೇಕಾಗುತ್ತೆ ಎಲ್ಲೋ ಒಂದ್ ಕಡೆ ಯಾರಾದ್ರೂ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಕಂಫರ್ಟ್ ಆಗಿಲ್ಲ ಏನೋ ಪ್ರಾಬ್ಲಮ್ ಆಗ್ತದೆ ಅವ್ರಿಗೆ ಮೆಡಿಸಿನ್ ದಾನ ಮಾಡಿ ಅಂತ ಹೇಳ್ತೇನೆ ನಿಮ್ಮ ಕೈಯಿಂದ ಆ ಮೆಡಿಸಿನ್ ದಾನ ಮಾಡಿ ಅಥವಾ ಅವ್ರಿಗೆ ನಿಮ್ಮಿಂದ ಏನಾಗುತ್ತೋದನ್ನು ಸಹಾಯ ಮಾಡಿ ಅವರ ಸೇವೆ ಮಾಡಿ ಯಾವಾಗ ಇದನ್ನ ಮಾಡ್ಕೊಳ್ತೀರಾ ಅವಾಗ ರಾಶಿ ಕನ್ಯಾ ಲಗ್ನದವರಿಗೆ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಅಲ್ಲಿಂದನೇ ದೂರ ಆಗುವುದೇ ಅಲ್ಲದೆ ನಿಮಗೆ ಎಲ್ಲೋ ಒಂದ್ ಕಡೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗಬೇಕು ಆ ಸಮಸ್ಯೆ ನಿಮ್ಮನ್ನ ಕಾಡುವುದಿಲ್ಲ ಅಥವಾ ಇದನ್ನ ಅರ್ಥ ಮಾಡಿಕೊಂಡು ಮುಂದುವರಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಅನ್ನ ಪಡೆಯಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಓಕೆನಾ ಆನಂತರ ಕನ್ಯಾ ಲಗ್ನ ಕನ್ಯಾ ರಾಶಿಯವರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸ್ ಏನುಂಟು ಅದು ತುಂಬಾ ಸುಲಭ ಅಂತ ಖಂಡಿತ ಅಲ್ಲ ಟ್ವೆಂಟಿ ಟು ಟ್ವೆಂಟಿ ನೈನ್ ಅಲ್ಲಿ ನಿಮಗೆ ದೂರ ಹೋಗ್ಲಿಕ್ಕೆ ಯೋಗ ಅಂತೂ ಸಿಗುತ್ತೆ ಹೈಯರ್ ಎಜುಕೇಷನ್ ಮಾಡುವ ಯೋಗನೂ ಬರುತ್ತೆ ಈಗಿನ ಜನರೇಷನ್ಗೆ ಹೈಯರ್ ಎಜುಕೇಷನ್ ಮಾಡ್ತೀರಾ ಧಾರ್ಮಿಕತೆಯಲ್ಲಿ ಹೋಗ್ತೀರಾ ಅದೆಲ್ಲ ಉಂಟು ಅದ್ರ ಜೊತೆಗೆ ನೀವು ಕೆಲವು ರಿಲೇಷನ್ಶಿಪ್ ಅನ್ನ ಮಾಡಿಕೊಂಡು ನಿಮ್ಮನ್ನು ನೀವು ಕೆಡ್ಸ್ಕೊಳ್ಳುವಂಥದ್ದು ಅಥವಾ ನಿಮ್ಮ ನಿಮ್ಮ ಒಂದು ರೆಪ್ಯುಟೇಷನ್ ಹಾಳು ಮಾಡಿಕೊಳ್ಳುವಂಥ ಯೋಗ ಕೂಡ ಜಾತಕದಲ್ಲಿ ಇದೆ ಅದಕ್ಕೋಸ್ಕರ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸಿರೀಸ್ ಅಲ್ಲಿ ಬಹಳಷ್ಟು ಜಾಸ್ತಿ ಜಾಗೃತರಾಗಿ ಇರಬೇಕಾಗುತ್ತೆ ಇಲ್ಲದೆ ಗುಪ್ತ ರೀತಿಯಲ್ಲಿ ಸ್ನೇಹಿತರನ್ನಲ್ಲಿ ಇಟ್ಟುಕೊಂಡು ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ಳುವಂತ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿ ನಿಮ್ಮ ಟ್ವೆಂಟಿ ಟು ಟ್ವೆಂಟಿ ನೈನ್ ಎ ಸೀರೀಸ್ ಅಲ್ಲಿ ನಿಮಗೆ ಮನೆಯಿಂದ ದೂರ ಹೋಗುವಂಥದ್ದು ತಾಯಿಯಲ್ಲಿ ಕಷ್ಟಪಡುವಂಥದ್ದು ಆನಂತರ ನಿಮ್ ಕೆಲವರಿಗೆಲ್ಲ ಮ್ಯಾರೇಜ್ ಕೂಡ ಆಗುತ್ತೆ ಪರವಾಗಿಲ್ಲ ಒಳ್ಳೆ ಹುಡುಗ ಹುಡುಗಿ ಸಿಗಿದ್ರೆ ಮ್ಯಾರೇಜ್ ಆಗೋದ್ರೆ ಯಾವುದೇ ಸಮಸ್ಯೆ ಇಲ್ಲ ಮ್ಯಾರೇಜ್ನ ವಿಚಾರ ಪೊಸೀಡ್ ಆಗುವಂಥದ್ದು ನಿಮ್ಮ ಪಾಲಿಗೆ ಒಂದು ಇದ್ದೇ ಇರುತ್ತೆ ಖಂಡಿತ ನೀವು ಅದನ್ನು ಫಾಲೋ ಮಾಡ್ಬೋದು ನೆಗೆಟಿವ್ ಏನಿರ್ತದೆ ಎಲ್ಲೋ ಒಂದು ಕಡೆ ಪ್ರೀತಿ ಪ್ರೇಮ ಅಂತ ಮಾಡಿ ಅಲ್ಲೆಲ್ಲೋ ಒಂದು ಕಡೆ ಮೋಸ ಗ ಮಾಡಲಿಕ್ಕೆ ಹೋದಾಗ ಮೊದಲೇ ಸ್ತ್ರೀ ಶಾಪದ ಜಾತಕ ಆನಂತರ ಈ ರೀತಿಯಾಗಿ ಹೆಚ್ಚಾಗಿ ನೀವೇನಾದ್ರು ಮೋಸ ಮಾಡ್ಲಿಕ್ಕೆ ಒಂದು ಮತ್ತಷ್ಟು ಸಮಸ್ಯೆಗಳ ಸುಳಿವಲ್ಲಿ ಸಿಕ್ಕಾಕೊಳ್ತೀರಾ ಲೈಫ್ ಲಾಂಗ್ ಕೂಡ ಏನಾಗುತ್ತೆ ನೀವು ಸಫರ್ ಆಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬಂದೇ ಬರ್ರಿ ಈ ಪ್ರಿಕಾಷನ್ ಅನ್ನ ಸರಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆಗ ಏನಾಗುತ್ತೆ ನಿಮ್ಮ ಲೈಫ್ ಒಂಥರ ಸುಂದರವಾಗಿ ಮುಂದುವರಿಕೆ ಸ್ಟಾರ್ಟ್ ಆಗುತ್ತೆ ಒನ್ ಥಿಂಗ್ ಒಂದಂತು ನೆನ್ಪಿಟ್ಕೊಳ್ಬೇಕು ಕನ್ಯಾ ಲಗ್ನ ಕನ್ಯಾ ರಾಶಿಯವರಿಗೆ ಲೈಫ್ ಸ್ಟಾರ್ಟ್ ಆಗೋದು ನಲ್ವತ್ತರ ನಂತರ ಓಕೆನಾ ಅವ್ರಿಗೆ ನಿಮಗೆ ಫೋರ್ಟಿ ಬರಬೇಕು ಫೋರ್ಟಿ ಬಂದ ನಂತರ ನಿಮ್ಮ ಲೈಫ್ ಸ್ಟಾರ್ಟ್ ಆಗುತ್ತೆ ಅದೇ ಮೂಮೆಂಟ್ ಅಲ್ಲಿ ಮನೆ ಮಾಡ್ತೀರಾ ಜಾಗ ಮಾಡ್ತೀರಾ ವಾಹನ ಕರಿ ಎಲ್ಲ ಮಾಡ್ತೀರಾ ನೋಡಿ ಇಪ್ಪತ್ತರಿಂದ ಮೂವತ್ತರಿಂದ ಮೂವತ್ತೊಂಬತ್ತು ಕೂಡ ಒಂದೊಳ್ಳೆ ಲೈಫ್ ಇರುತ್ತೆ ಇಲ್ಲ ಅಂತೇನಿಲ್ಲ ಬಟ್ ಏನಾಗುತ್ತೆ ಅಲ್ಲಿ ಹಣಕಾಸಿನ ವಿಚಾರ ಬಹಳಷ್ಟು ಸಮಸ್ಯೆ ಆಗುತ್ತೆ ಬಹಳಷ್ಟು ಗೆ ಒಳಗಾಗ್ತೀರಾ ಅಣ್ಣ ತಮ್ಮಂದಿರ ಜೊತೆಗೆ ಮತಭೇದ ಉಂಟಾಗಲಿ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಪರಿಸ್ಥಿತಿ ಇರ್ತದೆ ಯಾಕೋ ಗೊತ್ತಿಲ್ಲಪ್ಪ ಲೈಫ್ ಎಲ್ಲ ಒಂದ್ ಕಡೆ ತುಂಬಾನೇ ಕಠಿಣ ಆಗ್ತಾ ಉಂಟು ಯಾವುದು ರಿಲ್ಯಾಕ್ಸೇ ಇಲ್ಲ ಈ ಪರಿಸ್ಥಿತಿಯನ್ನು ನೀವು ಎದುರಿಸ್ತೀರಾ ತರ್ಟಿ ಟು ತರ್ಟಿ ಎ ಸೀರೀಸ್ ಅಲ್ಲಿ ಅದೇ ಫೋರ್ಟಿ ಬಂದಾಗ ಏನಾಗುತ್ತೆ ನಿಮ್ಗೊಂದು ಗುರುಗಳ ಅನುಗ್ರಹ ಬರುತ್ತೆ ಒಂದು ಗುರುಗಳ ಸಹಾಯ ಬರುತ್ತೆ ಒಂದು ಮೆಂಟರ್ ಯಾರೋ ಇರ್ತಾರೆ ಅಥವಾ ನಿಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರೋ ಸಪೋರ್ಟ್ ಮಾಡೋರು ಸಿಗ್ತಾರೆ ಅವರ ಮಾತನ್ನ ಕೇಳಿಸಿಕೊಳ್ತೀರಾ ಅದರ ಮುಖಾಂತರ ನಿಮ್ಮ ಲೈಫ್ ಅನ್ನ ನೀವು ಸುಧಾರಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಯಾರಿಗೆ ಕನ್ಯಾ ರಾಶಿ ಕನ್ಯಾ ಇದನ್ನು ಅರ್ಥ ಮಾಡಿ ಹಾಗಾದ್ರೆ ಹಿಡಿದು ವಯಸ್ಸಿನವರಿಗೆ ನಿಮ್ಮ ಅಚೀವ್ಮೆಂಟ್ ಗಳನ್ನ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅದೇ ಸಮಯದಲ್ಲಿ ಮನೆ ಮಾಡುವಂತದ್ದು ಜಾಗ ತಗೊಳ್ಳುವಂತದ್ದು ವಾಹನ ತಗೊಳ್ಳುವಂತದ್ದು ಇದೆಲ್ಲವೂ ಕೂಡ ಇರ್ತದೆ ಬಟ್ ಸೇಮ್ ಟೈಮಲ್ಲಿ ನಿಮಗೆ ನಿಮ್ಮ ಸ್ನೇಹಿತರ ಮುಖಾಂತರ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮ್ಮ ಸ್ನೇಹಿತರು ನಿಮಗೋಸ್ಕರನೇ ಎಲ್ಲೋ ಒಂದು ಕಡೆ ಫಿಟ್ಟಿಂಗನ್ನು ಇಟ್ಟಿರ್ತಾರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರ್ತಾರೆ ಸೊ ಇದು ಕೂಡ ಅದರ ಜೊತೆ ಜೊತೆಗೆನೆ ನಡೆಯುವಂಥದ್ದು ಅದರ ಜೊತೆಗೆ ನಿಮ್ಮ ತಂದೆಯ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗ್ತವೆ ಸಮಸ್ಯೆಗಳು ಉಂಟಾಗ್ತವೆ ಫೋರ್ಟಿ ನೈನ್ ಒಳಗಡೆ ತಂದೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಅದರ ಜೊತೆಗೆ ತಾಯಿ ತುಂಬಾ ಸಫರ್ ಆಗ್ತಾರೆ ನಿಮ್ಮ ಫೋರ್ಟಿ ಟು ಫೋರ್ಟಿ ನನಗೆ ಎಸ್ ಸೀರೀಸಲ್ಲಿ ತಾಯಿಯ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದರ ಜೊತೆಗೆ ಎಲ್ಲೊಂದು ಕಡೆ ನಿಮ್ಮ ಸ್ನೇಹಿತರೆ ಅಥವಾ ನಿಮ್ಮಿಂದ ನಿಮ್ಮ ಜೊತೆ ಇದ್ದವರೇ ನಿಮ್ಮ ಹೆಸರನ್ನು ಹೊರಗೆ ಹೋಗಿ ಹಾಳು ಮಾಡಿರ್ತಾರೆ ಅದು ನಿಮ್ಮ ರೆಪ್ಯುಟೇಷನನ್ನು ಎಲ್ಲೊಂದು ಕಡೆ ಡೌನ್ ಮಾಡಲಿಕ್ಕೆ ನೋಡ್ತಾ ಇರ್ತು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ರೈಟ್ ಆಗ ಗೊತ್ತಾಯ್ತು ಅಂತ कॉल देना एप्पा इन्हना स्टूडियो चार गली भी नहीं जाते थे उसको लेके स्टाप पर जस्ट माता बोलना हेलो हेलो नमस्ते किरुजी नमस्ते आह ना नाशा का मत माता दो ओके ना नलेबस बर्थ एक्सटीन फोर्टीन सेवन नाइनटेन सिक्सटी फाइव सरी सरी हेलीमा फोर्टीन सेवन नाइनटेन स

ಕೆಲಸದಲ್ಲಿ ಜಾತಕ ನಕ್ಷತ್ರ ಹೇಳಿಮ್ಮೆ ನಿಮ್ಗೆ ಒಂದೇ ಒಂದು ರೆಮಿಡಿ ಹೇಳಿಕೊಡ್ತೀನ ಅದನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಈಗ ಶನಿ ಶನಿದಶ ನಡೀತಾ ಉಂಟಮ್ಮ ದಶೆಯಲ್ಲಿ ಈ ಒಂದು ನೋಡಿಮ್ಮ ಯಾಕೋ ಗೊತ್ತಿಲ್ಲ ನಿಮ್ಮಲ್ಲಿ ತುಂಬಾನೇ ಬ್ಯಾಕ್ ಸೌಂಡ್ ಬರ್ತಾ ಉಂಟಮ್ಮ ಟಿವಿ ಆನ್ ಮಾಡ್ಕೊಂಡಿದ್ದೀರಾ ಟಿವಿ ಏನ್ ಆನ್ ಮಾಡ್ಕೊಂಡಿದ್ರಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಸೌಂಡ್ ಬರ್ತಾ ಉಂಟು ಟಿವಿ ನೋಡ್ಕೊಳ್ಳೋದಾದ್ರೆ ದಯವಿಟ್ಟು ಪರಿಹಾರ ಕೇಳಿಸ್ಕೊಳ್ಳಿ ಏನಾಗಬೇಕು ಯಾಕಂದರೆ ಟ್ರಾ ನಿಮಗೆ ಒಂದು ಶನಿ ಶನಿದಶನ ನೀಡುವಾಗ ನಿಮ್ಮ ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಬರುವಂತ ವಿಶೇಷ ರೀತಿಯಲ್ಲಿ ಇರ್ತದೆ ಅಥವಾ ಗಂಡನ ಮನೆ ಪ್ರಾಪರ್ಟಿ ಅನ್ನೋದು ಅದರಲ್ಲಿ ಪ್ರಾಬ್ಲಮ್ ಬರಬಹುದು ನಿಮಗೆ ಇದೊಂದು ವಿಚಾರ ಇರ್ತದೆ ಆನಂತರ ನಿಮ್ಮ ಹೆಲ್ತ್ ವಿಶೇಷ ರೀತಿ ನೋಡ್ಕೊಳ್ಬೇಕಂತ ಉಂಟು ನಾನು ಹೇಳಿದೆ ನಿಮಗೆ ಎಲ್ಲಾದರೂ ನಾಯಿಗಳು ಅಥವಾ ಕಪ್ಪು ನಾಯಿಗಳಿದ್ದರೆ ಎಲ್ಲ ಅದಕ್ಕೆ ಫೀಡ್ ಮಾಡಿಸಿ ಅಂತ ಹೇಳಿದ್ರೆ ಪ್ರತಿ ಬಾರಿ ಕೂಡ ಅದಕ್ಕೆ ಫೀಡ್ ಮಾಡಿಸಿದಾಗ ಏನಾಗುತ್ತೆ ಆ ನಿಮ್ಮ ಕಾರ್ಯಕ್ಷೇತ್ರ ಇದ್ದಂಥ ಸಮಸ್ಯೆ ನಿವಾರಣೆ ಆಗುತ್ತೆ ಇದೊಂದು ಆನಂತರ ನಿಮ್ಮ ಮನೆಯಲ್ಲಿ ದಕ್ಷಿಣದ ಭಾಗದಲ್ಲಿ ಅದೇನು ತುಂಡಾದ ಸಾಮಾನುಗಳನ್ನ ಹಾಕೊಂಡಿದ್ದಾರೆ ಬ್ರೇಕ್ ಆದಂತಹ ಸಾಮಾನು ಹಾಕೊಂಡಿದೀರಾ ದಯವಿಟ್ಟು ಅದನ್ನ ಅಲ್ಲಿಂದ ರಿಮೂವ್ ಮಾಡಿ ಅಂತ ಹೇಳ್ತೇನೆ ಸೊ ಇದನ್ನ ನೀವು ರಿಮೂವ್ ಮಾಡಿದಾಗ ಖಂಡಿತವಾಗಿಯೂ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ನೀವು ಶುರುವಾಗುತ್ತೆ ಪರವಾಗಿಲ್ಲ ಆದರೂ ಕೂಡ ದೇಶದಲ್ಲಿ ಈ ಒಂದು ಪರಿಸ್ಥಿತಿ ಖಂಡಿತ ಇದ್ದೇ ಇರ್ತದೆ ನಿಮ್ಮನ್ನ ಇನ್ಸಲ್ಟ್ ಮಾಡ್ತಾರೆ ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ ಇರಿಟೇಷನ್ ಎಲ್ಲ ಮಾಡ್ತಾರೆ ಬಟ್ ನಾನು ಹೇಳಿದ ಎರಡು ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡಿ ನೋಡಿ ಖಂಡಿತ ಕಾರ್ಯಕ್ಷೇತ್ರದಲ್ಲಿ ಇದ್ದಂತಹ ಒಂದು ಸಮಸ್ಯೆ ಖಂಡಿತ ದೂರ ಆಗ್ಲಿಕ್ಕೆ ಶುರುವಾಗುತ್ತೆ ರೈಟ್ ತಾನೆ ಓಕೆ ಮಾತು ನೆನ್ಪಿಟ್ಬಿಡಿ ಯಾರಾದರೂ ಕೂಡ ನನ್ನ ಜೊತೆ ಕರೆ ಮಾಡಿ ಮಾತಾಡ್ತೀರಾ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಹೊರಗಡೆ ಬಂದು ಮಾತಾಡಿ ಡೀಟೇಲ್ಸ್ ಅನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಂಡು ಮಾತಾಡಿ ಆನಂತರ ನಿಮಗೆ ತುಂಬ ಸಮಸ್ಯೆ ಕಾಡ್ಕೊಂಡು ಅಂಥವ್ರು ಮಾತ್ರ ಕಾಲ್ ಮಾಡಿ ಸುಮ್ಮನೆ ಏನು ಒಂದು ಟೈಮ್ ಪಾಸ್ಗೆ ಅಂತ ದಯವಿಟ್ಟು ಕಾಲ್ ಮಾಡಬೇಡಿ ಯಾಕಂದ್ರೆ ಒಂದು ನಾರ್ಮಲ್ ಆಗಿ ಒಂದು ಕಾರ್ಯಕ್ಷೇತ್ರದ ಪ್ರಾಬ್ಲಮ್ ಮೇ ಬಿ ಎಲ್ಲರಿಗೂ ಬಂದಿರ್ತದೆ ಇನ್ನು ವಯಸ್ಸಾದಾಗ ತುಂಬ ಜನಕ್ಕೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಂದಿರ್ತದೆ ದಯವಿಟ್ಟು ಅದನ್ನೆಲ್ಲ ಡಿಸ್ಕಸ್ ಮಾಡಬೇಡಿ ಆನಂದ್ರ ಮಕ್ಕಳು ಹಠ ಮಾಡ್ತಾರೆ ಇದರ ಬಗ್ಗೆ ಡಿಸ್ಕಸ್ ಮಾಡಬೇಡಿ ಯಾಕಂದ್ರೆ ಅದು ಗ್ಲೋಬಲ್ ಪ್ರಾಬ್ಲಮ್ ಅದು ಎಲ್ಲರಿಗೂ ಕೂಡ ಇರುವಂಥದ್ದೇ ರೈಟಾ ಅದನ್ನು ಯಾವ ರೀತಿ ಬೇಕು ನೋಡಿ ನಿಮಗೆ ನಿಮ್ ಏನಾಗುತ್ತೆ ಒಂದಾದ್ರೂ ಸೀರಿ ಈಗ ಈಗ ಎನ್ಸ್ಕೊಳ್ಳಿ ನಿಮ್ಮ ಮಕ್ಕಳಿದ್ದಾರೆ ಯಾಕೋ ಗೊತ್ತಿಲ್ಲ ಓದ್ತಾನೆ ಇಲ್ಲ ಅಥವಾ ಇದು ಪ್ರಶ್ನೆ ರೈಟ್ ಯಾಕಂದ್ರೆ ಆ ಓದುವ ಸಮಯದಲ್ಲಿ ಓದ್ತಾ ಇಲ್ಲ ಹಾಗಾದ್ರೆ ಏನಪ್ಪ ಮಾಡ್ಬೋದು ಅದು ಪ್ರಶ್ನೆ ಎಲ್ಲ ರೈಟ್ ಅರ್ಥ ನಿಮಗೆ ಅಥವಾ ನಿಮ್ಮ ವಯಸ್ಸಿಗೆ ಸಣ್ಣ ಇದೆ ತುಂಬಾ ಮೇಜರ್ ಆಗಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನುಭವಿಸ್ತಿದ್ರೆ ಸರ್ ಯಾಕೋ ಗೊತ್ತಿಲ್ಲ ಮೇಜರ್ ಪ್ರಾಬ್ಲಮ್ ಬರ್ತಾ ಉಂಟು ಸಣ್ಣ ವಯಸ್ಸು ಆಗ ಅದಕ್ಕೆ ಸಮಸ್ಯೆಗೆ ಪರಿಹಾರ ಬೇಕಾಗುತ್ತೆ ಅದೇ ರೀತಿ ವಯಸ್ಸಾಗ್ತಾ ಉಂಟು ಮದುವೆ ಆಗ್ತಾ ಇಲ್ಲ ಇದಕ್ಕೆ ಪರಿಹಾರ ಬೇಕಾಗುತ್ತೆ ರೈಟ್ ಅಥವಾ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ಏನೋ ಆನ್ಲೈನಲ್ಲಿರುವಾಗ ಟಿವಿಗೆ ಕರೆ ಮಾಡಿದಾಗ ಯಾವ ರೀತಿ ಮಾತಾಡ್ಬೇಕು ಯಾವ ರೀತಿ ಡೀಟೇಲ್ಸ್ ಇಟ್ಕೊಳ್ಬೇಕು ನಿಮಗೆ ಕಾಮನ್ ನಿಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಹಾಗಾಗಿ ಏನಾಗುತ್ತೆ ಒಳ್ಳೆ ರಿಸಲ್ಟ್ ಅನ್ನ ನಾವು ಕೊಡಬಹುದು ಅಥವಾ ಒಂದೊಳ್ಳೆ ಪರಿಹಾರವನ್ನು ನಾವು ಕೊಟ್ಟಾಗ ಅದನ್ನ ನೀವು ಫಾಲೋ ಮಾಡಿದಾಗ ಖಂಡಿತ ಒಳ್ಳೆ ರಿಸಲ್ಟ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ನೀವು ಅನುಭವಿಸ್ತೀವಿ ಇಂಡಿಕೇಶನ್ ಐತೆ ಗೊತ್ತಾಯ್ತು ಅಂತ ತಿಳ್ಕೊಳ್ತೇನೆ ಕನ್ಯಾ ಲಗ್ನದ ಬಗ್ಗೆ ಬಂದ್ಬಿಡಪ್ಪ ಈಗ ತೋ ಕನ್ಯಾ ಲಗ್ನದವರಿಗೆ ನಲ್ವತ್ತರಿಂದ ನಲವತ್ತೊಂಬತ್ತರ ಏಜ್ ಸೀರೀಸಲ್ಲಿ ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ಸೀರೀಸಲ್ಲಿ ಅವರಿಗೆ ಒಳ್ಳೆ ರಿಸಲ್ಟ್ ಬರುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಬರುತ್ತೆ ಕೂಡ ಆ ಮೂಮೆಂಟ್ ಅಲ್ಲಿ ತಂದೆ ಆರೋಗ್ಯ ನೋಡ್ಕೊಳ್ಬೇಕು ತಾಯಿ ಆರೋಗ್ಯ ಸಮೇತ ನೋಡ್ಕೊಳ್ಬೇಕು ನಿಮ್ಮ ಜೊತೆಗೆ ಇದ್ದವರೇ ನಿಮಗೆ ಹೊರಗೆ ಹೋಗಿ ನಿಮ್ಮನ್ನ ಇನ್ಸಲ್ಟ್ ಮಾಡ್ತಾರೆ ನಿಮ್ಮನ್ನ ರೆಪ್ಯುಟೇಷನ್ ಹಾಳು ಮಾಡ್ಲಿಕ್ಕೆ ನೋಡ್ತಾರೆ ಇದನ್ನು ನೀವು ಸಂಭಾಳಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತರು ರೆಮಿಡಿಸ ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಅದನ್ನು ಫಾಲೋ ಮಾಡಿ ಅಂತ ಹೇಳ್ತೇನೆ ಒಂದೊಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ರೈಟ್ ತಾನೆ ಓಕೆನಾ ಗೋದಾಯಿಂದು ಇಟ್ಕೊಳ್ತೀನಪ್ಪ ಅದ್ರ ಜೊತೆಗೆ ಈಗ ಅನ್ಸ್ಕೊಳ್ಳಿ ಈಗ ನಿಮ್ಮ ಹೆಸರು ಅಲ್ವಾ ಈಗ ಹೆಸರಿಗೆ ಸಂಬಂಧ ಸಂಬಂಧಪಡೆ ಎಲ್ಲ ಎಲ್ಲೊಂದ್ ಕಡೆ ನೀವು ಕುಜನಾಕ್ಷರಗಳು ಕಾಕಾ ಗಾಗ ಕ ಖ ಘ ಅಕ್ಷರದ ಹೆಸರು ಅಂದ್ರೆ ಕೆ ಅಕ್ಷರ ಜಿ ಅಕ್ಷರ ಕೆ ಮತ್ತೆ ಜಿ ಅಕ್ಷರ ಹೆಸರನ್ನ ಇಟ್ಕೊಂಡಿದೀರಿ ಕನ್ಯಾ ಲಗ್ನದ ಜಾತಕ ಅಂತ ಇಟ್ಕೊಂಡು ಕನ್ಯಾ ಲಗ್ನದ ಜಾತಕ ಕೆ ಮತ್ತೆ ಕೆ ಮತ್ತೆ ಜಿ ಅಕ್ಷರ ಹೆಸರು ಇದೆ ನಿಮ್ಮದು ಅಂತ ಇಟ್ಕೊಳ್ಳೋಣ ಓಕೆನಾ ಈಗ ಕುಮಾರ್ ಅಂತ ಇದೆ ಗಣೇಶ್ ಅಂತ ಇರ್ತದೆ ಎನಿವೆ ಕನ್ಯಾ ಲಗ್ನದವ್ರಿಗೆ ಹೇಳ್ತಾ ಇದೀನಿ ಸೊ ಈ ಹೆಸರನ್ನ ಇಟ್ಕೊಂಡಾಗ ಏನಾಗುತ್ತೆ ನಾನು ಹೇಳ್ತೀನಿ ನಿಮಗೆ ನಿಮ್ಮ ಆರೋಗ್ಯ ಹಂಡ್ರೆಡ್ ಪರ್ಸೆಂಟ್ ಕೈಗೊಳ್ಳಲಿಕ್ಕೆ ಶುರುವಾಗುತ್ತೆ ತುಂಬಾನೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಯಾವುದೇ ಒಂದು ಕೆಲಸವನ್ನ ಆರಂಭ ಮಾಡ್ಬೇಕಾದ್ರೂ ಕೂಡ ಬಹಳಷ್ಟು ಇನ್ಸಲ್ಟ್ ಆಗಿ ಬಹಳಷ್ಟು ತೊಂದರೆಗಳು ಕ್ರಿಯೇಟ್ ಆಗಿ ಆ ನಂತರ ಹೋಗಿ ಒಂದು ಕೆಲಸ ಆರಂಭ ಆಗುತ್ತೆ ಹೊರ ವಿನಃ ಸುಮ್ಮನೆ ಆಗುತ್ತೆ ಅಲ್ಲ ಓನಾ ರೈಟ್ ಅದಕ್ಕೋಸ್ಕರ ಆ ಹೆಸರನ್ನ ಇಟ್ಕೊಂಡವರು ಬಹಳ ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ಉಂಟು ಇಲ್ಲಾಂದ್ರೆ ಹೆಲ್ತ್ ರಿಲೇಟೆಡ್ ಅದರಲ್ಲೂ ಕೂಡ ಬ್ಲಡ್ ರಿಲೇಟೆಡ್ ಸಮಸ್ಯೆಗಳು ನಿಮ್ಮನ್ನ ವಿಶೇಷ ರೀತಿಯಲ್ಲಿ ಕಾಡಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅದರ ಜೊತೆಗೆ ಪ್ರೆಷರ್ ಕೂಡ ಬರುವಂತಹ ಸಾಧ್ಯ ಸಾಧ್ಯ ತೀರಾ ಜಾಸ್ತಿ ಕೆಲವೊಮ್ಮೆ ನಿಮ್ಮನ್ನ ಶುಗರ್ ಲೆವೆಲ್ ಕೂಡ ಜಾಸ್ತಿ ಆಗಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಇದ್ದೇ ಇರು ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಬೇಕಾಗುತ್ತೆ ಕೆ ಮತ್ತು ಜಿ ಅಕ್ಷರ ಹೆಸರು ಇಟ್ಕೊಂಡು ನಿಮ್ದು ಕನ್ಯಾ ಲಗ್ನ ಅಥವಾ ಕನ್ಯಾ ರಾಶಿ ಆದಾಗ ಬಹಳ ಜಾಗೃತರಾಗಿರು ಓಕೆನಾ ಅದೇ ನೀವು ಶನಿ ಅಕ್ಷರದ ಹೆಸರನ್ನ ಇಟ್ಕೊಂಡಾಗ ಬಾ ಬಾ ಮಾ ಅಂದ್ರೆ ಪಿ ಎಫ್ ಬಿ ಎಂ ಪ ಈ ಅಕ್ಷರದ ಹೆಸರಿಟ್ಕೊಂಡಾಗ ಏನಾಗುತ್ತೆ ಪರವಾಗಿಲ್ಲ ಒಳ್ಳೆ ರೀತಿ ಕಮ್ಯುನಿಕೇಟ್ ಮಾಡುವಂಥ ಯೋಗ ಇರ್ತದೆ ನಿಮಗೆ ಒಳ್ಳೆ ರೀತಿ ಕಮ್ಯುನಿಕೇಟ್ ಮಾಡಲೇಬೇಕಾಗುತ್ತೆ ಒಳ್ಳೆ ಮನೆಯನ್ನು ಕಟ್ತೀರ ಮನೆ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ತಾಯಿ ವಿಚಾರದಲ್ಲಿ ನೀವು ಎಲ್ಲೋ ಒಂದು ಕಡೆ ಸಮಸ್ಯೆಯನ್ನು ಅನುಭವಿಸ್ತೀರ ಅಂತ ಒಂದು ಇಂಡಿಕೇಷನ್ ಇದೆ ಭೂಮಿ ವಿಚಾರದಲ್ಲಿ ನೀವು ಮೋಸ ಹೋಗ್ಬೋದು ಯಾರು ಯಾರು ಯಾವುದೋ ಒಂದು ಭೂಮಿಯ ವಿಚಾರದಲ್ಲಿ ಪೇಪರ್ ರಿಲೇಟೆಡ್ ಪ್ರಾಬ್ಲಮ್ ಬಂದು ಅಲ್ಲಿಂದ ಮೋಸ ಆಗುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ ಇದನ್ನು ನೋಡ್ಕೊಳ್ಬೇಕಾಗುತ್ತೆ ಒಡ ಹುಟ್ಟಿದವರ ಜೊತೆಗೆ ಬಹಳಷ್ಟು ಮತಭೇದಗಳು ಉಂಟಾಗ್ತವೆ ಒಡ ಹುಟ್ಟಿದವರು ನಿಮಗೆ ಬೇಕಾದಂಥ ಇರುವುದಿಲ್ಲ ಬಟ್ ಒನ್ ಥಿಂಗ್ ಒಂದಂತೂ ನೆನ್ಪಿಟ್ಕೊಳ್ಳಿ ಕನ್ಯಾ ಲಗ್ನ ಅಥವಾ ಕನ್ಯಾ ರಾಶಿಯ ಜಾತಕ ಆ ನಂತರ ನಿಮ್ಮ अक्षर बंद पी एफ बी एम ಪ ಪ ಭ ಭ ಮ ಈ ಅಕ್ಷರದಿಂದ ಹೆಸರನ್ನು ಇಟ್ಕೊಂಡಿದ್ದೀರಿ ಅಂದಾಗ ನಾನು ಹೇಳ್ತೀನಿ ನಿಮಗೆ ಆಗಿ ನಿಮಗೆ ಒಡ ಹುಟ್ಟಿದವ್ರ ಜೊತೆಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅವ್ರ ಜೊತೆ ಆಗೋಲ್ಲ ನೆನ್ಪಿಟ್ಕೊಳ್ಳಿ ಈ ಒಂದು ಕನ್ಯಾ ರಾಶಿ ಜಾತಕ ಶನಿ ಅಕ್ಷರದಿಂದ ಹೆಸರನ್ನು ಇಟ್ಕೊಂಡಿದ್ದೀರಾ ಅಥವಾ ನೀವು ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಒಂದು ಗ್ಯಾಪನ್ನು ಕಾಯ್ದುಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿ ಅಂತೂ ಖಂಡಿತವ್ರು ಒಂದು ವೇಳೆ ಅವರನ್ನು ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಆ್ಯಡ್ ಮಾಡಿದ್ರಿ ಅಲ್ಲೂ ಅಥವಾ ಒಂದೇ ಮನೆಯಲ್ಲಿ ನೀವು ಇದ್ದೀರಿ ಇನ್ನೂ ಕೂಡ ಅಲ್ಲವಾ ಅವ್ರು ಬೇರೆ ಮನೆಯೇ ಮಾಡಿಲ್ಲ ಅಂದಾಗ ಆಗಿ ನಿಮಗೆ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿ ಸಾಧ್ಯ ಅದರ ಅರ್ಥ ಒಂದು ದೂರಿ ಗ್ಯಾಪ್ ಅನ್ನು ಮೇಂಟೈನ್ ಮಾಡಿ ಜೊತೆಗೆ ರಿಲೇಷನ್ಶಿಪ್ ಅನ್ನು ಮಾಡಿ ಆಗ ಕನ್ಯಾ ಲಗ್ನ ಕನ್ಯಾ ರಾಶಿಯವರಿಗೆ ಅದೇನು ಸಮಸ್ಯೆ ಬರಬೇಕು ಅದು ಬರಲ್ಲ ಇಲ್ಲ ಅಂದ್ರೆ ನಿಮ್ಮ ಒಡ ಹುಟ್ಟಿದವ್ರ ಸಮಸ್ಯೆ ಆಗುತ್ತಲ್ವ ಅಲ್ವಾ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಪಾಫ ಯಾರಿಗೆಲ್ಲ ಪಾಫ ಬಾಬಾ ಮಾಕ್ಷರದ ಹೆಸರಿದೆ ಕನ್ಯಾ ಲಗ್ನ ಅಥವಾ ಕನ್ಯಾ ರಾಶಿ ಆಗಿದೆ ನೋಡಿ ಅವರ ಒಡ ಹುಟ್ಟಿದವರ ಜೊತೆಗೆ ಅವರ ಸಂಬಂಧಗಳು ಹೇಗಿದೆ ಅಂತ ನೋಡಿ ಖಂಡಿತವಾಗಿ ಅದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಆನಂತರ ಯಾವಾಗೆಲ್ಲ ನೀವು ಮನೆಯನ್ನ ಚೇಂಜ್ ಮಾಡಬೇಕು ಅವಾಗೆಲ್ಲ ಸಮಸ್ಯೆಯನ್ನು ಅನುಭವಿಸ್ತೀರಾ ಯಾವಾಗೆಲ್ಲ ಟ್ರಾವೆಲಿಂಗ್ ಮಾಡಬೇಕು ಅವಾಗೆಲ್ಲ ತೊಂದರೆ ಅನುಭವಿಸ್ತೀರಾ ಇದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ತಂದೆ ಹಣಕಾಸು ಕೂಡ ಎಲ್ಲೋ ಏನಿರುತ್ತದೆ ಕಡೆ ಧಾರ್ಮಿಕತೆಗೆ ಹೊರಟೋಗಿರ್ತದೆ ಅಥವಾ ಖರ್ಚಾಗಿರ್ತದೆ ತಂದೆಯಿಂದ ಸುಖದಲ್ಲಿ ವ್ಯತ್ಯಯ ಉಂಟಾಗುವ ಸಾಧ್ಯತೆಗಳು ಕೂಡ ಈ ಜಾತಕಕ್ಕೆ ತೀರಾ ತೀರಾ ಜಾಸ್ತಿ ಕೂಡ ಶನಿಯ ಅಕ್ಷರದಿಂದ ಹೆಸರುಗಳನ್ನು ಇಟ್ಟುಕೊಂಡಾಗ ಸೊ ಸ್ವಲ್ಪ ಪ್ರಯತ್ನ ಮಾಡಬೇಕು ಯಾಕೆ ಹೀಗೆ ಆಗ್ತಾ ಉಂಟು ಆಗ ಕೆಲವು ಪ್ರಿಕಾಷನ್ ಅನ್ನು ತಗೊಂಡಾಗ ಏನಾಗುತ್ತೆ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುವ ಸಾಧ್ಯತೆಗಳು ತೀರಾ ಜೀರಾ ಜಾಸ್ತಿ ರೈಟ್ ತಾನೆ ಓಕೆ ನಾನು ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಅದೇ ಎಂಟ್ಕೊಳ್ಳಿ ಗುರುವಿನ ಅಕ್ಷರಗಳು ತಾ ತಾ ಹೆಸರನ್ನ ಇಟ್ಕೊಂಡಾಗ ಏನಾಗುತ್ತೆ ಪರವಾಗಿಲ್ಲ ಅಂತ ಹೇಳಿದ್ರೆ ಓಕೆ ನಿಮಗೆ ಹಣ ಮಾಡುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ವಿದೇಶದಲ್ಲಿ ಹೋಗಿ ನೆಲೆಸುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ತುಂಬಾನೇ ಸ್ನೇಹಿತರು ನಿಮಗೆ ಸಹಾಯ ಮಾಡ್ತಾರಂತ ಉಂಟು ಅಥವಾ ಸ್ನೇಹಿತರ ಸಹಾಯವನ್ನು ಪಡ್ಕೊಂಡು ನೀವು ವಿದೇಶಕ್ಕೆ ವಿದೇಶ ಯಾತ್ರೆ ಮಾಡ್ತೀರಂತ ಒಂದು ಇಂಡಿಕೇಶನ್ ಖಂಡಿತ ಇದ್ದೇ ಇರ್ತದೆ ಅಲ್ಲಿ ಪ್ರಿಕಾಷನ್ ಏನ್ ಬೇಕಾಗುತ್ತೆ ನಿಮ್ಮ ತಂದೆಯ ಜೊತೆಗೆ ಗುರುಗಳ ಜೊತೆಗೆ ನೀವು ತುಂಬಾನೇ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಬೇಕಾದ ಅನಿವಾರ್ಯತೆ ಉಂಟು ಅಷ್ಟು ಮಾಡಿದಾಗ ತಾತಾದ ಅಕ್ಷರ ಅಂತ ಏನಿದೆ ಅದು ಒಳ್ಳೆ ರೀತಿ ರಿಸಲ್ಟ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಡೋಂಟ್ ವರಿ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಅದೇ ರೀತಿ ಅಂಚ್ಕೊಳ್ಳಿ ಕನ್ಯಾ ಲಗ್ನದ ಚಂದ್ರನ ಅಕ್ಷರದ ಹೆಸರು ಬಂತು ಯಾರ ಲಾ ಅಕ್ಷರದ ಹೆಸರು ಬಂತು ಅಂತ ಇಟ್ಕೊಳ್ಳೋಣ ಪರವಾಗಿಲ್ಲ ಒಳ್ಳೆ ಹೆಸರು ಒಳ್ಳೆ ಹೆಸರೇ ಇರ್ತದೆ ಪರವಾಗಿಲ್ಲ ನಿಮಗೆ ಅಂತಹ ಸಮಸ್ಯೆಗಳಲ್ಲಿ ಕ್ರಿಯೇಟ್ ಆಗುವಂತದ್ದಲ್ಲ ಬಟ್ ನೀವೇನು ಮಾಡಬೇಕಾಗುತ್ತೆ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಇಲ್ಲೊಂದ್ ಕಡೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಅಲ್ಲಿ ಉಂಟು ತಾಯಿಯನ್ನು ಚೆನ್ನಾಗಿ ಮೇಂಟೈನ್ ಮಾಡಿ ಅವರನ್ನು ಅವರ ಇಷ್ಟಾನಿಷ್ಟಗಳನ್ನು ಪೂರೈಸಿ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ನೀವೇನು ಮಾಡ್ತೀರಾ ನಿಮ್ಮ ಮನೆಯನ್ನೇ ಈ ಕನ್ಯಾ ಲಗ್ನ ಹೆಚ್ಚಾಗಿ ನಿಮ್ಮ ಮನೆಯನ್ನೇ ನೀವು ದೇವಸ್ಥಾನ ಮಾಡ್ಕೊಂಡಿರ್ತೀರಾ ಇದೊಂದು ವಿಚಾರ ಇದ್ದೇ ಇರ್ತದೆ ಕನ್ಯಾ ಲಗ್ನ ಕನ್ಯಾ ರಾಶಿ ಅವರಿಗೆ ಅಥವಾ ಮನೆಯಲ್ಲಿ ತುಂಬಾನೇ ದೇವರ ಫೋಟೋಗಳನ್ನು ಇಟ್ಟುಕೊಳ್ತೀರ ಮತ್ತೊಂದು ಇಂಡಿಕೇಶನ್ ಇದೆ ತಪ್ಪಂತೂ ಖಂಡಿತ ಅಲ್ಲ ಬಟ್ ಅಷ್ಟು ಬೇಕಾಗಿಲ್ಲ ಸ್ವಲ್ಪ ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದರ ಜೊತೆಗೆ ಯಾರ ಅಕ್ಷರ ಈ ರೀತಿಯಾಗಿ ಇಟ್ಕೊಂಡಿದ್ರೆ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ರೈಟ್ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಅದೇ ರೀತಿ ಅನ್ಸ್ಕೊಳ್ಳಿ ಕನ್ಯಾ ಲಗ್ನದವರು ಸೂರ್ಯನಕ್ಷರ ಹೆಸರನ್ನು ಇಟ್ಕೊಂಡು ಸೂರ್ಯ ನಕ್ಷರಗಳು ಬಂದು ಎ ಅಕ್ಷರ ಐ ಅಕ್ಷರ ಈ ಅಕ್ಷರ ಯು ಅಕ್ಷರ ಎ ಎ ಐ ಐ ಯು ಯು ಇ ಓಕೆ ಈ ಅಕ್ಷರದಿಂದ ಏನಾದರೂ ಹೆಸರು ಇಟ್ಕೊಂಡ್ರಿ ಅಂತ ಹೇಳಿ ಈಗ ನಿಮಗೆ ಆ ಸ್ನೇಹಿತರ ಮುಖಾಂತರ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ತೊಂದರೆ ಕ್ರಿಯೆ ಆಗುತ್ತೆ ಪ್ರೀತಿ ಮೇಮ ಫೇಲ್ಯೂರ್ ಆಗುತ್ತೆ ನಿಮ್ಮ 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 ಎಜುಕೇಷನ್ ವಿಚಾರದಲ್ಲಿ ನಿಮಗೆ ಅಡಚಣೆ ಉಂಟಾಗುತ್ತೆ ತುಂಬ ಸಮಸ್ಯೆಗಳನ್ನು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಇರ್ತದೆ ಸೊ ಇದನ್ನು ಅರ್ಥ ಮಾಡಿಕೊಂಡು ಹೋಗಿದಾಗ ತುಂಬ ಚೆನ್ನಾಗಿದೆ ಓಕೆ ಕನ್ಯಾ ಲಗ್ನದವರಿಗೆ ನಾನು ಏನು ಹೇಳಿದ್ದೇನೆ ಕನ್ಯಾ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಒಂದು ರೆಮಿಡಿಸನ್ನು ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಅದನ್ನು ಫಾಲೋ ಮಾಡಿ ಅಂತ ಹೇಳಿದ್ದೇನೆ ಆವಾಗ ಏನಾಗುತ್ತೆ ನಿಮಗೆ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂದರೆ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ರೈಟ್ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ನೋಡಿ ಅದರ ಜೊತೆಗೆ ಈ ವಾಸ್ತು ಪ್ರಕಾರ ವಾಸ್ತುವಿನ ವಿಚಾರಕ್ಕೆ ಬಂದಾಗ ಕನ್ಯಾ ಏನಾಗುತ್ತೆ ವಿಶೇಷ ರೀತಿಯಲ್ಲಿ ನಿಮ್ಗೆ ಎಲ್ಲಿ ವಿಶೇಷವಾಗಿ ಪ್ರಾಬ್ಲಮ್ ಇರ್ತದೆ ನಿಮ್ಮ ಮನೆಯ ನಿಮ್ಮ ಮನೆಯ ನಾರ್ತ್ ವೆಸ್ಟ್ ಕಾರ್ನರ್ ವಾಯುವ್ಯದ ಭಾಗ ವಾಯುವ್ಯದ ಭಾಗವನ್ನು ನೋಡ್ಕೊಳ್ಳಿ ಅಂತ ಹೇಳ್ತೇನೆ ವಾಯುವ್ಯದ ಭಾಗ ಆನಂತರ ನಿಮ್ಮ ಪೂರ್ವದ ಭಾಗ ವಾಯುವ್ಯ ಮತ್ತು ಪೂರ್ವ ಈ ಎರಡು ದಿಕ್ಕುಗಳು ಕೂಡ ಬಹಳ ವಿಶೇಷವಾಗಿ ಪ್ರಾಬ್ಲಮ್ಗೆ ಒಳಗಾಗಿರುವಂಥ ಜಾಗ ಆಗಿರ್ತದೆ ಅದನ್ನು ನೀವು ಮೇಂಟೈನ್ ಮಾಡಬೇಕಾಗುತ್ತೆ ಯಾರಾದರೂ ವಾಸ್ತುವ ಕರ್ಕೊಂಡು ಬಂದು ಪೂರ್ವದ ದಿಕ್ಕು ಹೇಗೆ ನೋಡಿ ಪೂರ್ವ ದಿಕ್ಕಲ್ಲಿ ನೀವೇನು ಮಾಡಿರ್ತೀರ ಕನ್ಯಾ ಲಗ್ನದವರು ಮೇ ಬಿ ಮೆಡಿಸಿನನ್ನು ಸ್ಟಾಕ್ ಮಾಡಿ ಮೆಡಿಸಿನ್ ಮೆಡಿಸಿನಲ್ಲಿ ಬಂದಿರ್ಬೋದು ಆರೋಗ್ಯಕ್ಕೆ ಸಂಬಂಧಪಟ್ಟ ಏನೆಲ್ಲ ವಸ್ತುಗಳು ನಿಮ್ಮ ಪೂರ್ವ ದಿಕ್ಕಲ್ಲಿ ನೀವು ಇಟ್ಟುಕೊಂಡಿರ್ಬೋದು ಇದು ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿರ್ತದೆ ಕೆಲವೊಂದು ಬಾರಿ ಏನಾಗುತ್ತೆ ಕಚರ ಡಬ್ಬವನ್ನು ಕೂಡ ಇಟ್ಕೊಂಡಿರ್ಬೋದು ಅಂದರೆ ಕಸದ ಡಬ್ಬ ಇಟ್ಕೊಂಡಿರ್ಬೋದು ಕೂಡ ಅಲ್ಲಿ ಬಂದಿರುವ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಹೆಚ್ಚಾಗಿರುವಂಥದ್ದು ಮೆಡಿಸಿನ್ ಮೇ ಬಿ ಅಲ್ಲಿ ಅನ್ನು ನೀವು ಸ್ಟಾಕ್ ಮಾಡಿ ಮಾಡಿಟ್ಕೊಂಡಿದ್ದೀರಾ ಹಳೆಯ ಮೆಡಿಸಿನ್ ಇರ್ತದೆ ಚೇಂಜ್ ಮಾಡಿರುವುದಿಲ್ಲ ಈ ಪರಿಸ್ಥಿತಿ ಇರ್ತದೆ ಕನ್ಯಾ ಲಗ್ನದವರಿಗೆ ಪೂರ್ವದ ಭಾಗದಲ್ಲಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಕನ್ಯಾ ಲಗ್ನದವರಿಗೆ ಪೂರ್ವದ ಭಾಗದಲ್ಲಿ ಏನನ್ನು ಇಟ್ಟುಕೊಂಡಿದ್ದೀರಾ ಅಲ್ವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಅಥವಾ ವಸ್ತುಗಳನ್ನು ಇದನ್ನು ಟ್ರೈ ಮಾಡಿ ಅದು ಯಾವ ರೀತಿಯಾಗಿ ಕೆಲಸ ಅಂತ ಇನ್ನೊಂದು ಮಾತು ನೆನಪಿಟ್ಕೊಳ್ಳಿ ಕನ್ಯಾ ಲಗ್ನ ಕನ್ಯಾ ರಾಶಿಯವರು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಯಲ್ಲೋ ಕಲರ್ ಪೇಂಟ್ ಮಾಡಬಾರ್ದು ಮಾಡಿದ್ರೆ ಬಹಳಷ್ಟು ತೊಂದರೆಗಳನ್ನು ನೀವು ಅದ್ರ ಜೊತೆಗೆ ರೆಡ್ ಕಲರ್ ಪೇಂಟ್ ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ ಪೇಂಟ್ ಒಂದೇ ಕೊಡಬೇಕಾಗುತ್ತೆ ಪೇಂಟ್ ಒಂದು ಕ್ರೀಮ್ ಕಲರ್ ಪೇಂಟ್ ಕೊಟ್ಟಾಗ ಯಾವುದೇ ಲಗ್ನ ಇದ್ರು ಕೂಡ ಅದು ಬ್ಯಾಲೆನ್ಸ್ ಸ್ಟೇಜಲ್ಲಿ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ ಅನ್ಯತಾ ಕನ್ಯಾ ಲಗ್ನಕ್ಕೆ ಸಂಬಂಧಪಡಿದ ನೀವೇನಾದರೂ ರೆಡ್ ಕಲರ್ ಕೊಟ್ಟುಬಿಟ್ರಿ ಸತ್ಯ ಹೇಳಿದ್ರೆ ಲೈಫಲ್ಲಿ ಬರ್ಬಾದಾಗಿ ಹೋಗಬೇಕಾಗುತ್ತೆ ತುಂಬಾ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾವುದೇ ಕಣಕ್ಕೂ ರೆಡ್ ಕಲರ್ನ ಬಳಸಬೇಡಿ ಅಂತ ಹೇಳ್ದೇ ಮನೆಯಲ್ಲಿ ಅದರ ಜೊತೆಗೆ ಯೆಲ್ಲೋ ಕಲರ್ನ ಬಳಸಿದ್ರು ಕೂಡ ನಿಮಗೆ ಸಮಸ್ಯೆಗಳ ಆಗರದಲ್ಲೇ ಹೊತ್ತಿ ಸಿಕ್ಕಾಕ್ಕೊಳ್ತೀರಂತ ಮತ್ತೊಂದು ಇಂಡಿಕೇಶನ್ ಇದೆ ಇದರ ಬಗ್ಗೆ ಬಹಳಷ್ಟು ಗಮನ ಕೊಡಿ ಕ್ರೀಮ್ ಕಲರ್ ವೈಟ್ ಕಲರ್ ಪೇಂಟ್ ಏನು ಉಂಟು ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಬಲ್ಲದು ಇದ್ದಂತಹ ಒಂದಷ್ಟು ಸಮಸ್ಯೆಗಳನ್ನು ಒಂದಷ್ಟು ತೊಂದರೆಗಳನ್ನು ನಿಮಗೆ ನಿವಾರಣೆ ಮಾಡಿ ಕೊಡುವ ಸಾಧ್ಯತೆಗಳದು ತೀರಾ ತೀರಾ ಜಾಸ್ತಿ ಕದೆಯ ಲಗ್ನದವರು ಈ ಮೂಮೆಂಟಲ್ಲಿ ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಒದ್ದಾಟ ನಡೆಸ್ತಾರೆ ಸಾಲ ಸೋಲದಲ್ಲಿ ಬಿದ್ದು ಒದಾಟ ನಡೆಸಿರ್ತಾರೆ ಕನ್ಯಾ ಲಗ್ನ ಅದರ ರಾಶಿಯವರು ಗಮನ ಕೊಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನು ಪ್ರಿಕಾಶನ್ ಆಲ್ರೆಡಿ ಹೇಳಿದ್ದೇನೆ ಅಲ್ಲಿ ನಿಮಗೆ ಪರಿಹಾರಗಳನ್ನು ಕೂಡ ಹೇಳಿದ್ದೇನೆ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ರೈಟ್ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಕನ್ಯಾ ಲಗ್ನ ಬಗ್ಗೆ ಮಾತಾಡಿದಾಗ ಕನ್ಯಾ ಲಗ್ನವರು ಯಾರಾದರೂ ಕನ್ಯಾ ಲಗ್ನ ಕನ್ಯಾ ರಾಶಿಯವರು ವಿಶೇಷ ರೀತಿಯಲ್ಲಿ ಎಸ್ ಅಕ್ಷರದಿಂದ ಹೆಸರನ್ನ ಇಟ್ಕೊಂಡ್ರು ಅಂತ ಇಟ್ಕೊಳ್ಳೋಣ ಈ ಮೂಮೆಂಟ್ ಅಲ್ಲಿ ಮಾತ್ರ ನಿಮ್ಮನ್ನ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ನೀವು ಅನುಭವಿಸುವುದನ್ನು ಅಥವಾ ಶತ್ರು ಕಾಟವನ್ನು ಯಾರು ಕೂಡ ತಡಿಲಿಕ್ಕೆ ಸಾಧ್ಯನೇ ಇಲ್ಲ ಖಂಡಿತ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸಿ ಅನುಭವಿಸ್ತೀರ ಕನ್ಯಾ ಲಗ್ನ ರಾಶಿಯವರು ಎಸ್ ತಕ್ಷಣದಿಂದ ಹೆಸರನ್ನು ಇಟ್ಕೊಂಡಾಗ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಆ ಹೆಸರು ಅಷ್ಟು ಸುಲಭ ಅಲ್ಲ ನಿಮ್ಮ ಪಾಲಿಗೆ ಸಂಬಂಧಪಟ್ಟು ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಇದು ಕನ್ಯಾ ರಾಶಿಯವರು ಒಂದು ಸ್ವಲ್ಪ ಮಟ್ಟಿಗೆ ಡೀಟೇಲ್ಸ್ ಅನ್ನು ಕೊಟ್ಟಿದ್ದೇನೆ ಹೆಸರಿಗೆ ಸಂಬಂಧಪಟ್ಟಂತೆ ಹೆಸರನ್ನು ಚೇಂಜ್ ಮಾಡಿಕೊಳ್ಬೇಕು ಅಥವಾ ಬದಲಾವಣೆ ಬೇಕು ದಯವಿಟ್ಟು ನಾನೇನು ಇಲ್ಲಿ ಹೇಳ್ತೇನೆ ಅದನ್ನು ನೋಡಿಕೊಂಡು ಅದನ್ನು ಕೇಳಿಸಿಕೊಂಡು ಬದಲಾವಣೆ ಮಾಡೋದಕ್ಕಿಂತಲೂ ಎಲ್ಲೋ ಒಂದು ಕಡೆ ನೀವೇನು ಮಾಡಬೇಕಾಗುತ್ತೆ ವಿಶೇಷ ರೀತಿಯಲ್ಲಿ ಯಾರಾದರೂ ತಜ್ಜರನ್ನು ಭೇಟಿ ಮಾಡಿ ಅದರ ಬಗ್ಗೆ ಕೇಳಿಸ್ತೀವಿ ನೀವು ಮಾ ಹೆಸರನ್ನು ಚೇಂಜ್ ಮಾಡುವಂತ ಕೆಲಸವನ್ನು ಖಂಡಿತ ಮಾಡಬಹುದು ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನ ಪಡೆಯಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಅವಸರವಾಗಿ ಏನೇನೋ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಓಕೆ ಗೊತ್ತಾಯ್ತು ಓಕೆ ನೆಕ್ಸ್ಟ್ ಬಂದ್ಬೇಡ ನಾವೇನು ಮಾಡೋಣ ನಾನು ನಿನ್ನೆ ವಾಸ್ತು ಬಗ್ಗೆ ಮಾತಾಡಿದೆ ಈಶಾನ್ಯದ ಬಗ್ಗೆ ಮಾತಾಡಿದೆ ಈಶಾನ್ಯದ ಇಂಪಾರ್ಟೆನ್ಸ್ ಏನಿದೆ ಅದರ ಬಗ್ಗೆ ಮಾತಾಡಿದೆ ಇವತ್ತು ಮತ್ತೆ ಅದರ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡೋಣ ರೈಟ್ ಓಕೆನಾ ಧನುರ್ ಲಗ್ನದವರವರೆಗೆ ಮಾತಾಡಿದೆ ಧನುರ್ ಲಗ್ನದವರಿಗೆ ಈಶಾನ್ಯದ ಭಾಗದಲ್ಲಿ ಏನಪ್ಪ ಅರ್ಥ ಅಲ್ಲಿ ಹೆಚ್ಚಾಗಿ ಮಕ್ಕಳ ಬುಕ್ಸ್ ಗಳನ್ನ ನೀವು ಅಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡಿರ್ಬೋದು ಸ್ಟಡಿ ಸ್ಟಡಿ ಟೇಬಲ್ ಅನ್ನು ಇಟ್ಕೊಂಡಿರ್ಬೋದು ಅದರ ಜೊತೆಗೆ ಅಲ್ಲಿ ಹೆಚ್ಚಾಗಿ ಯಾವುದೋ ಒಂದು ಜ್ಞಾನಾರ್ಜನೆಗೆ ಸಂಬಂಧಪಟ್ಟ ಬುಕ್ಸ್ಗಳನ್ನು ನೀವು ಇಟ್ಟುಕೊಂಡಿರುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಈ ಮಕ್ಕಳ ಆಟಿಕೆಗಳು ಅಲ್ವಾ ನಿಮ್ಮ ಈಶಾನ್ಯ ಭಾಗದಲ್ಲಿ ಮಕ್ಕಳ ಆಟಿಕೆಗಳು ಮಕ್ಕಳಿಗೆ ಸಂಬಂಧ ವಸ್ತುಗಳು ಆನಂತರ ಮಕ್ಕಳಲ್ಲಿ ಕೂತ್ಕೊಳ್ಳುವಂಥದ್ದು ಮಕ್ಕಳ ಪುಸ್ತಕಗಳು ಅಥವಾ ನಿಮ್ಮ ನಾಲೆಜ್ಗೆ ಪುಸ್ತಕ ಅಲ್ಲಿ ಫೇಸ್ ಅಲ್ಲಿ ನೀವು ಪ್ಲೇಸ್ ಮಾಡಿ ಇಟ್ಟಿರ್ತೀರ ಅಂತ ಒಂದು ಇಂಡಿಕೇಶನ್ ಇದೆ ಅದರ ಬಗ್ಗೆ ನೀವು ಗಮನ ಕೊಡ್ಬೋದು ಪರವಾಗಿಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟಾ ಅದನ್ನು ಸ್ವಲ್ಪ ಸ್ವಲ್ಪ ಮೇಂಟೈನ್ ಮಾಡಲಿಕ್ಕೆ ನೋಡಿ ನೋಡಿ ಈಶಾನ್ಯ ಭಾಗವನ್ನು ಎಲ್ಲರಿಗೂ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಕೆಲವರಿಗೆಲ್ಲ ಈಶಾನ್ಯ ಭಾಗದಲ್ಲಿ ಗೋಡೆ ಬಂದಿರುತ್ತದೆ ಅಲ್ವಾ ಆಗ ಏನು ಕೂಡ ಮಾಡೋಕ್ಕಾಗಲ್ಲ ಅಥವಾ ಈ ಪರಿಸ್ಥಿತಿ ಇರುವಾಗ ಏನಾಗುತ್ತೆ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸಬೇಕಾದಂತಹ ಅನಿವಾರ್ಯತೆ ಖಂಡಿತ ಬರಬಹುದು ಆದರೂ ಕೂಡ ನಾನು ನಾನೇನಿಲ್ಲಿ ಪ್ರಿಕಾಷನ್ ಕೊಟ್ಟಿದ್ದೇನೆ ಅಥವಾ ಅದನ್ನು ಸ್ವಲ್ಪ ಮಟ್ಟಿಗೆ ಆದರೂ ಫಾಲೋ ಮಾಡಿ ಅಲ್ಲಿ ಕ್ಲೀನ್ ಆಗಿಟ್ಕೊಳ್ಳಿ ಅಂತೂ ಪ್ರಯತ್ನ ಮಾಡಿ ಏನೇ ಇದ್ದರೂ ಕೂಡ ಕ್ಲೀನ್ ಇಟ್ಕೊಳ್ಳಿ ಯಾವುದೇ ವಸ್ತುಗಳಲ್ಲಿ ತುಂಬಾ ಸಮಯದಿಂದ ಸ್ಟಾಕ್ ಮಾಡಿ ಇಟ್ಕೊಂಡಿದೀರ ಹಾಗಾದ್ರೆ ಆ ವಸ್ತುಗಳನ್ನು ಒಂದು ಕಡೆ ನೀವೇನು ಮಾಡಿ ಅಂದರೆ ಸ್ವಲ್ಪ ಆಚೆ ಈಚೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಏನೋ ಒಂದು ಆಚೆ ಈಚೆ ಮಾಡಿ ಅದನ್ನು ಕ್ಲೀನ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈಗ ಏನಾಗುತ್ತೆ ಈಶಾನ್ಯದ ಭಾಗದಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಯಾಕಂದ್ರೆ ಈಶಾನ್ಯದ ಭಾಗ ಸರಿ ಇಲ್ಲ ಅಂದ್ರೆ ವೈಟಲ್ ಎನರ್ಜಿ ಅಂತ ಏನು ಪಾಸಿಟಿವ್ ಎನರ್ಜಿ ಅಂತ ಏನು ಧನಾತ್ಮಕ ಶಕ್ತಿ ಅಂತ ಏನು ನಿಮ್ಮ ಮನೆಗೆ ಪ್ರವೇಶ ಮಾಡಲ್ಲ ಅಥವಾ ಅಲ್ಲಿ ಅಲ್ಲಿ ಪ್ರವಾಹಿತ ಆಗುದಿಲ್ಲ ಅಥವಾ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ನಮಸ್ತೆ ಸರಿಮ ನಿಮ್ಮ ಹೆಸರು ಓಕೆ ಮಗನ ಹೆಸರು ಹುಟ್ಟಿದ ದಿನಾಂಕ

ಹಾ ಓಕೆ ಪರವಾಗಿಲ್ಲ ಎಲ್ಲಿದ್ದಾರೆ ಇವರು ಇಲ್ಲಿದ್ದಾರೆ ವಿದೇಶದಲ್ಲಿ ಇದ್ದಾರೆ ಇಲ್ಲ ಇಲ್ಲ ಬೆಂಗಳೂರಲ್ಲಿ ಇದ್ದಾರೆ ಸರಿ ಏನು ತಿಳ್ಕೊಳ್ಳಬೇಕು ಅಮ್ಮ ಹೇಳಿ ಬಿಡಿ ಜಾಬ್ ಸಕತ್ತ ಫೈಲ್ ಆಗಿದೆ ಎರಡು ವರ್ಷಕ್ಕೆ ಟೈಮ್ ಮಾಡಿ ಪರ್ಮನೆಂಟ್ ಆಗುತ್ತೆ ಅಂತ ಹೇಳಿದ್ರು ಬ್ಯಾಂಕ್ ಅಲ್ಲಿ ಹೋಗ್ತಾ ಇದ್ರು ಅದು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಓಕೆ ಓಕೆ ನೀವು ಚಿಂತೆ ಮಾಡಬೇಡಿ ಈ ಜಾತಕಕ್ಕೆ ಈ ಜಾತಕಕ್ಕೆ ಏನಂದರೆ ಮನೆಯಿಂದ ದೂರ ಹೋಗಬೇಕಂದ್ರೆ ಒಂದು ಇಂಡಿಕೇಶನ್ ಉಂಟಮ್ಮ ಅಥವಾ ವಿದೇಶಿ ಕಂಪನಿಯಲ್ಲಿ ಅಥವಾ ವಿದೇಶದಲ್ಲಿಯೂ ಕೆಲಸ ಒಂದು ಇಂಡಿಕೇಶನ್ ಇದೆ ಮೇ ಬಿ ಅದನ್ನು ಅದು ಒಳ್ಳೆ ರಿಸಲ್ಟ್ ಬರ್ಬೋದು ಅವ್ರಿಗೆ ಪರವಾಗಿಲ್ಲ ರಾಹು ದೇಶ ನಡೀತಾ ಉಂಟು ರಾಹು ದೇಶ ತುಂಬ ಸುಲಭ ಅಲ್ಲ ಕಾರ್ಯಕ್ಷೇತ್ರದಲ್ಲಿ ಕೂತಿದ್ದಾರೆ ಮೋಸ ಮಾಡಿಸ್ತಾನ ಅಂತ ಮತ್ತೊಂದು ಇಂಡಿಕೇಷನ್ ಇದೆ ಅದರ ಜೊತೆಗೆ ನೋಡಿ ಈಗ ಅವರಿಗೆ ಟ್ವೆಂಟಿ ಏಯ್ಟ್ ರನ್ನಿಂಗ್ ಆಗ್ತಾ ಉಂಟು ಈಗ ಟ್ವೆಂಟಿ ಏಯ್ಟ್ ಅವರಿಗೆ ಸಾರಿ ಟ್ವೆಂಟಿ ಏಯ್ಟ್ ಹೌದು ಟ್ವೆಂಟಿ ಏಯ್ಟ್ ಮುಗಿದೀಗ ಟ್ವೆಂಟಿ ನೈನ್ ಬರುತ್ತೆ ಈಗ ಓಕೆ ಟ್ವೆಂಟಿ ನೈನ್ ಈಗ ರನ್ನಿಂಗ್ ಆಗುತ್ತೆ ಅವರಿಗೆ ಟ್ವೆಂಟಿ ನೈನ್ ರನ್ನಿಂಗ್ ಇನ್ನು ಒಂದು ವರ್ಷಗಳ ಕಾಲ ತರ್ಟಿ ಬರ್ಬೇಕು ಅವ್ರಿಗೆ ತರ್ಟಿ ಬಂದ ನಂತರ ಈ ಜಾ ಎಲ್ಲಾ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುತ್ತದೆ ಅದರಲ್ಲೂ ಕೂಡ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ನಿವಾರಣೆ ಆಗಿ ಒಂದು ಫಿಕ್ಸ್ ಕೆಲಸ ಸಿಗುವಂತಹ ಯೋಗ ಭಾಗ್ಯ ತರ್ಟಿ ತರ್ಟಿ ಒನ್ ನಂತರ ಮುಂಚೆ ಬರಲ್ಲ ತಾಯಿ ವ್ಯರ್ಥ ಪ್ರಯತ್ನ ಮಾಡಬೇಡಿ ಅಂತ ಹೇಳ್ತೇನೆ ಅಥವಾ ಯಾರನ್ನು ನಂಬಿಕೊಂಡು ಹಣಕಾಸನ್ನು ಕೊಟ್ಟರೆ ನೀವು ಖಂಡಿತ ಕಳ್ಕೊಳ್ತೀರಾ ನೀವು ಮೋಸ ಹೋಗುವ ಸಾಧ್ಯ ತೀರಾ ಜಾಸ್ತಿ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ಒಳ್ಳೆ ಜಾತಕಮ್ಮ ಪರವಾಗಿಲ್ಲ ಸ್ವಲ್ಪ ಸಿಟ್ಟು ಗಿಟ್ಟು ಎಲ್ಲ ಇರ್ತದೆ ಅದು ಬಿಟ್ಟರೆ ಬಾಕಿ ವಿಚಾರ ಪರವಾಗಿಲ್ಲ ಒಳ್ಳೆ ಜಾತಕ ಮ್ಯಾನೇಜಬಲ್ ಅಂತ ಹೇಳ್ತೇನೆ ಮ್ಯಾನೇಜ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲ ಯಾವಾಗಾದ್ರೂ ಕೂಡ ನೀವು ಸುಬ್ರಹ್ಮಣ್ಯಕ್ಕೆ ಹೋಗಿ ಪೂಜೆ ಮಾಡ್ಸ್ಕೊಂಡು ಬಂದ ನಿಮ್ಮ ಆಶ್ಲೇಷ ಬಲಿಯನ್ನು ಕೊಟ್ಟು ಬನ್ನಿ ಅಲ್ಲಿ ಮಗನನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ತೇನೆ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತಮ್ಮ ಪರವಾಗಿಲ್ಲ ಮತ್ತೆ ಮಗನಿಗೆ ಏನ್ ಹೇಳ್ಬೇಕಂದ್ರೆ ಸ್ನೇಹಿತರ ಜೊತೆಗೆ ತುಂಬಾ ಇರಬಾರ್ದು ಸ್ನೇಹಿತರನ್ನ ಅದಷ್ಟು ಕಡಿಮೆ ಮಾಡ್ಬೇಕು ಕೆಲಸದಲ್ಲಿ ಧ್ಯಾನ ಇಡಬೇಕು ಇದು ಮಾಡಿದಾಗ ಈ ಜಾತಕ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಡೋಂಟ್ ವರಿ ಒಳ್ಳೇದಾಗ್ಲಿ ಓಕೆನಾಲ್ಪ ಅಲ್ಲ ಮಾಡ್ಲಿ ಪರವಾಗಿಲ್ಲ ನಾನು ಈಗ ಯಾರಾದ್ರೂ ಸ್ನೇಹಿತರೇ ಬೇಡ ಅಂತ ಹೇಳಲ್ಲ ಯಾಕಂದ್ರೆ ರಾಹು ದೇಶ ಏನಾಗುತ್ತೆ ಕೆಲವು ಸ್ನೇಹಿತರ ಆ ರೀತಿ ಇರ್ತಾರೆ ಫಿಟ್ಟಿಂಗ್ ಇಡುವ ಸ್ನೇಹಿತರೆ ಸಿಕ್ಕಿರ್ತಾರೆ ಮರ್ತಾ ಆಯ್ತಾ ಸೊ ಮೇ ಬಿ ಸಮಸ್ಯೆ ಕ್ರಿಯೇಟ್ ಮಾಡ್ಬೋದು ಅದು ಬೇಕಾಗಿಲ್ಲ ಒಳ್ಳೆ ಫ್ರೆಂಡ್ಸ್ ಅನ್ನ ಆರಿಸ್ಕೊಂಡಿಟ್ರೆ ಇದು ಪರವಾಗಿಲ್ಲ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಏನೇ ಇದ್ರು ಕೂಡ ಈ ಜಾತಕ ತರ್ಟಿಯ ನಂತರನೇ ಕೆಲಸ ಮಾಡ್ದಮ್ಮ ಅದಕ್ಕಿಂತ ಮುಂಚೆ ಕೆಲಸ ಮಾಡಲ್ಲಮ್ಮ ವ್ಯರ್ಥ ಪ್ರಯತ್ನ ಮಾಡಬೇಡಿ ಈಗ ಏನ್ ಸ್ಯಾಲರಿ ಬರ್ಬೇಕು ಅದು ಬರಲ್ಲ ಅವ್ರಿಗೆ ಅಷ್ಟು ಸುಲಭ ಅಲ್ಲ ಎಷ್ಟು ಹಣ ಹಿಡಿಬೇಕು ಅದು ಯೋಗ ಅಲ್ಲ ಬಟ್ ತರ್ಟಿಯ ನಂತರದ ದಿನಗಳು ಬಹಳ ಆಶಾದಾಯಕ ತರ್ಟಿ ಟು ತರ್ಟಿ ಎ ಎರೀಸ್ ಅಲ್ಲಿ ಒಳ್ಳೆ ಕೆಲಸ ಸಿಗುತ್ತೆ ಮದುವೆ ಆಗುತ್ತೆ ಮಕ್ಕಳಾಗ್ತವೆ ಮನೇನೂ ಆಗುತ್ತೆ ಎಲ್ಲನೂ ಆಗುತ್ತೆ ರೈಟ್ನೆ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ ರೈಟಾ ಓಕೆ ರೈಟ್ ನಾನು ಕರೆ ನಾನು ಮಾತಾಡ್ತಾ ಇದ್ದೀನಿ ಅವ್ರ ಕರೆಯನ್ನು ಹೋಲ್ಡಲ್ಲಿ ಇಟ್ಕೊಂಡ್ರು ಓಕೆ ಏನಿವೆ ಇರಲಿ ಸೊ ಧನುರ್ ಲಗ್ನವ್ರಿಗೆ ಗೊತ್ತಾಯ ಧನುರ್ ಲಗ್ನ ಧನು ರಾಶಿ ರೈಟ್ ಕೆಲವು ಜಾತಕ್ಕೆ ಏನಿದೆ ಗೊತ್ತಾ ಚೆನ್ನಾಗಿರ್ತದೆ ಪರವಾಗಿಲ್ಲ ಕೆಲವೊಂದು ಅದಕ್ಕೆ ಒಂದು ಏಜ್ ಸೀರೀಸ್ನ ಸೀಕ್ವೆನ್ಸ್ ಬರಬೇಕಾಗುತ್ತೆ ಅದು ಬಂದಾಗ ಅದು ಪರ್ಫೆಕ್ಟಾಗಿ ಕೆಲಸ ಮಾಡಿ ಶುರು ಮಾಡಿದೆ ಕೆಲವೊಂದು ಬರ ಏನಾಗುತ್ತೆ ಅದು ಬರುವುದಿಲ್ಲ ಏನಾಗುತ್ತೆ ಎಲ್ಲೊಂದು ಕಡೆ ಇರಿಟೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತೊಂದರೆ ಆಗಲಿ ಸ್ಟಾರ್ಟ್ ಆಗುತ್ತೆ ಸೊ ಈ ವಿಚಾರಗಳಲ್ಲಿ ಖಂಡಿತ ಇದ್ದೇ ಇರ್ತವೆ ರೈಟ್ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಆ ಧನುರ್ ಲಗ್ನ ಮತ್ತು ಧನು ರಾಶಿ ನಿಮ್ಮ ಈಶಾನ್ಯದ ಭಾಗ ರೈಟ್ ಅಲ್ಲಿ ಬುಕ್ಸನ್ನು ಪ್ಲೇಸ್ ಮಾಡಿರುವಂಥದ್ದು ಮಕ್ಕಳ ವಸ್ತುಗಳನ್ನು ಆಟಿಕೆಗಳನ್ನು ಪ್ಲೇಸ್ ಮಾಡಿರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಸೊ ಅದನ್ನು ನೋಡ್ಕೊಳ್ಳಿ ಮ ಇನ್ನು ಇರ್ತದೆ ಕಿಟಕಿ ಇಟ್ಕೊಂಡಿರ್ತೀರಾ ಬಿಸಿಲು ಒಳಗೆ ಬರುತ್ತೆ ಪರವಾಗಿಲ್ಲ ಅದು ಒಳ್ಳೆಯ ಲಕ್ಷಣವೇ ಏನೂ ತೊಂದರೆ ಇಲ್ಲ ಅಂತ ಹೇಳ್ತೇನೆ ಸೊ ಅಲ್ಲಿ ಏನಾದರೂ ಹಳೆಯ ವಸ್ತುಗಳನ್ನು ಇಟ್ಕೊಂಡಿದ್ರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಾಕಿ ವಿಚಾರ ಪರವಾಗಿಲ್ಲ ಧನುರ್ ಲಗ್ನಕ್ಕೆ ಮಕರ ಲಗ್ನದವರಿಗೆ ಸಂಬಂಧಪಟ್ಟಂತೆ ಮಕರ ಲಗ್ನ ಮಕರ ರಾಶಿಯವರಿಗೆ ಅಲ್ವಾ ಈಶಾನ್ಯದ ಭಾಗ ಹೇಗಿರ್ತದೆ ನಿಮ್ಮ ಈಶಾನ್ಯದ ಭಾಗ ಆದಷ್ಟು ಬ್ಲಾಕ್ ಆಗಿರುತ್ತೆ ತುಂಬ ಸಾಮಾನುಗಳನ್ನೇ ಹಾಕ್ಕೊಂಡಿರುವ ಸಾಧ್ಯತೆಗಳು ತೀರಾ ಜಾಸ್ತಿ ಅದರ ಜೊತೆಗೆ ಇಲ್ಲಿ ಮೆಡಿಸಿನ್ ಅನ್ನು ನೀವು ಪ್ಲೇಸ್ ಮಾಡಿರುವಂಥದ್ದು ಮೆಡಿಸಿನ್ ಅನ್ನು ಇಟ್ಟಿರುವಂಥದ್ದು ತೀರಾ ಜಾಸ್ತಿ ಇರ್ತದೆ ಈಶಾನ್ಯ ಭಾಗದಲ್ಲಿ ಯಾರಾದರೂ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಗಳು ಅಲ್ಲಿ ಮಲಗುವುದು ಸಾಧ್ಯತೆ ತೀರಾ ಜಾಸ್ತಿ ಅಲ್ಲಿ ಮಲಗೊಂಡಿರ್ಬೋದು ಅನಾರೋಗ್ಯಕ್ಕೆ ಸಂಬಂಧ ವ್ಯಕ್ತಿಗಳು ಮಲಗುವ ಸಾಧ್ಯತೆ ತೀರಾ ಜಾಸ್ತಿ ಉಂಟು ಮೇಂಟೈನ್ ಮಾಡಿ ಅಂತ ಹೇಳಿದ್ರೆ ಪರವಾಗಿಲ್ಲ ಬಟ್ ಮೆಡಿಸಿನನ್ನು ನೋಡಿ ಏನೆಲ್ಲ ಮೆಡಿಸಿನ್ ಓಲ್ಡ್ ಮೆಡಿಸಿನ್ ಉಂಟು ಯೂಸೇ ಮಾಡ್ತಾ ಇಲ್ಲ ದಯವಿಟ್ಟು ಅದನ್ನೆಲ್ಲ ಅಲ್ಲಿಂದ ತೆಗಿಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ನಾನು ಹೇಳ್ತೀನಿ ನಿಮಗೆ ಮಕರ ಲಗ್ನ ಮಕರ ರಾಶಿಯವರು ಯಾವತ್ತಿದ್ರೂ ಕೂಡ ಗುರುವಿನ ಸೇವೆ ಮಾಡಬೇಕು ಗುರುವಿನ ಬಳಿಗೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನದಲ್ಲಿ ಹೋಗಿ ಸೇವೆ ಮಾಡಬೇಕು ಇದು ಅತ್ಯುತ್ತಮವಾದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇಲ್ಲಾಂದರೆ ಒಂದು ವೇಳೆ ಹೆಂಚ್ಕೊಳ್ಳಿ ಗುರುಗಳಿಗೆ ಜೊತೆ ಜಗಳ ಮಾಡಿದ್ರಿ ತಂದೆ ಜೊತೆ ಜಗಳ ಮಾಡಿ ಯಾಕಂದ್ರೆ ನಿಮ್ಮ ತಂದೆಯಿಂದ ಸುಖದಲ್ಲಿ ವ್ಯತ್ಯಯ ಉಂಟು ನಮ್ಮ ಮಕರ ನ ತಂದೆಯಿಂದ ಸುಖ ಇರುವುದಿಲ್ಲ ತಂದೆ ಅನಾರೋಗ್ಯಕ್ಕೆ ತುತ್ತಾಗಿರ್ತಾರೆ ತಂದೆಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ತರ್ಟಿ ಟು ತರ್ಟಿ ನೈನ್ ಏಜ್ ಸೀರಲ್ಲಿ ನಿಮ್ಮ ತಂದೆಗೆ ಆರೋಗ್ಯದಲ್ಲಿ ತರ್ಟಿ ಟು ತರ್ಟಿ ನೈನ್ ಅಲ್ಲ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸೀರೀಸಲ್ಲಿ ತಂದೆಗೆ ತೊಂದರೆ ಆಗುತ್ತೆ ತರ್ಟಿ ಟು ತರ್ಟಿ ನೈನ್ ಕೂಡ ಅದೇ ಪರಿಸ್ಥಿತಿ ಅಲ್ಲಿ ರಿಪೀಟ್ ಆಗುತ್ತೆ ರೈಟ್ ಒಂದು ವೇಳೆ ತಂದೆ ನಂತರ ಕೂಡ ತಂದೆ ಇದ್ದಾರೆ ಫೋರ್ಟಿ ಟು ಫೋರ್ಟಿ ನೈನ್ ಸೀರೀಸ್ ಅಲ್ಲಿ ಖಂಡಿತ ತಂದೆಗೆ ವಿಪರೀತ ರೀತಿಯಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇದೆಲ್ಲ ಇದ್ದೇ ಇರುತ್ತೆ ಸೊ ಇದನ್ನೆಲ್ಲ ನೀವು ಸ್ವಲ್ಪ ಮ್ಯಾನೇಜ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಅದೇ ರೀತಿ ಮಕರ ರಾಶಿ ಮಕರ ಲಗ್ನದವರು ವಿಶೇಷ ರೀತಿಯಲ್ಲಿ ಏನು ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಈಶಾನ್ಯದ ಭಾಗ ಏನು ಮೆಡಿಸಿನ್ ಅನ್ನು ಇಟ್ಕೊಂಡಿದೀರಾ ಯಾರಲ್ಲಿ ಮಲಗ್ತಾರೆ ಅನಂತರ ಏನು ವಸ್ತುಗಳನ್ನಲ್ಲಿ ಪ್ಲೇಸ್ ಮಾಡಿದ್ದೀರಾ ಇದೆಲ್ಲ ನೋಡ್ಕೊಳ್ಬೇಕಾಗುತ್ತೆ ಕೆಲವೊಮ್ಮೆ ನೋಡಿ ಅಲ್ಲಿ ಅಲ್ಲಿ ಕೆಲವು ಪ್ಲಾನೆಟರಿ ಪೊಸಿಷನ್ ಈಗ ಎಲ್ಲೋ ಒಂದ್ ಕಡೆ ನಿಮ್ಮ ಈಶಾನ್ಯ ಭಾಗಕ್ಕೆ ಸಂಬಂಧಪಟ್ಟದ ಕೇತು ಕೆಲಸ ಮಾಡ್ತಾ ಇದ್ದರೆ ಧಾರ್ಮಿಕ ಪುಸ್ತಕಗಳನ್ನ ಇಟ್ಟಿರ್ತೀರಾ ಗುರು ಬಂದ ಬಿಟ್ಟ ಆಗ ಕೂಡ ಧಾರ್ಮಿಕ ಪುಸ್ತಕಗಳನ್ನು ಇಟ್ಟಿರ್ತೀರಾ ಸೂರ್ಯ ಬಂದಾಗ ಏನಾಗುತ್ತೆ ಸೂರ್ಯನ ಐಟಮ್ಸ್ ಗಳನ್ನು ಇಟ್ಟಿರ್ತೀರಾ ಸೂರ್ಯನಿಗೆ ಸಮ ಅಥವಾ ಕಿಟಕಿಯನ್ನು ಓಪನ್ ಮಾಡಿರ್ತೀರಲ್ಲಿ ಇದೆಲ್ಲ ಪರಿಸ್ಥಿತಿ ಇರ್ತದೆ ಶನಿ ಬಂದ ಅದೇ ಅಲ್ಲಿ ಅಂದಾಗ ಏನಾಯ್ತು ಈಶಾನ್ಯದ ಭಾಗಕ್ಕೆ ಸಂಬಂಧ ಶನಿ ಬಂದ್ಬಿಟ್ಟ ಶನಿಯ ವಸ್ತುಗಳನ್ನ ಪ್ಲೇಸ್ ಮಾಡಿರ್ತೀರಾ ರಾಹು ಬಂದಾಗ ನೀವು ಟಾಯ್ಲೆಟ್ ಬಂದಿರಬಹುದು ಅಲ್ಲಿ ಏನೋ ಒಂದ್ ಕಡೆ ಕಚರ ಏನು ನಿಮ್ಮ ಡಸ್ಟ್ಬಿನ್ ಅನ್ನ ಅಲ್ಲಿ ನೀವು ಪ್ಲೇಸ್ ಮಾಡಿ ಈ ಪರಿಸ್ಥಿತಿ ಎಲ್ಲ ಕ್ರಿಯೇಟ್ ಆಗಿರ್ತಾರೆ ರೈಟ್ ತಾನೆ ಓಕೆ ಹಾಗಾದ್ರೆ ನಾನು ಹೇಳ್ತೀನಿ ಮಕರ ಲಗ್ನ ಮಕರ ರಾಶಿಯವರಿಗೆ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಈಶಾನ್ಯ ಭಾಗದಲ್ಲಿ ಅದೇನು ಓಲ್ಡ್ ಸಾಮಾನುಗಳನ್ನ ಇಟ್ಟುಕೊಂಡಿದ್ದೀರಾ ಅಥವಾ ಅನಾರೋಗ್ಯವಂತ ವ್ಯಕ್ತಿಗಳು ಯಾರು ಮಲಗ್ತಾರೆ ಎಷ್ಟು ಅಲ್ಲಿ ಮೆಡಿಸಿನ್ ಅನ್ನ ಪ್ಲೇಸ್ ಮಾಡಿದ್ರೆ ಅಥವಾ ಇದನ್ನೆಲ್ಲ ಒಮ್ಮೆ ತೆಗೆದು ಅದನ್ನ ಕ್ಲೀನ್ ಮಾಡಿ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿರಾ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ ಕರೆ ಕಟ್ಟಾಗಿದೆ ರೈಟ್ ಬಂದ ಮೇಡಮ ನೆಕ್ಸ್ಟ್ ಬಂದ ಮೇಡಮ್ ಕುಂಭಲಗ್ನಕ್ಕೆ ಸಂಬಂಧಪಟ್ಟ ಲಗ್ನದವರ ಈಶಾನ್ಯದ ಭಾಗ ಹೇಗಪ್ಪ ಇರುತ್ತೆ ರೈಟ್ ತಾನೇ ಲಗ್ನ ಈಶಾನ್ಯ ಭಾಗ ಆ ಕುಂಭಲಗ್ನವರು ಈಶಾನ್ಯದ ಭಾಗ ಓಕೆ ಪರವಾಗಿಲ್ಲ ಅಂತ ಹೇಳಿದರೆ ಬಟ್ ಎಲ್ಲೊಂದು ಕಡೆ ಈಶಾನ್ಯದ ಭಾಗದಲ್ಲಿ ನಿಮ್ಮದು ನೋಡಿಕೊಳ್ಳಿ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಈಶಾನ್ಯದ ಭಾಗದಲ್ಲಿ ಇಟ್ಟಿದ್ದೀರಾ ಅಥವಾ ಇದನ್ನು ಚೆಕ್ ಮಾಡಿ ಓಕೆ ಕುಂಭ ಕುಂಭರಾಶಿಯವರು ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ವಸ್ತುಗಳನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟದಲ್ಲ ಅಲ್ಲ ಅಂಗಡಿ ಉಂಟು ನಿಮಗೆ ಅಂಗಡಿಗೆ ಸಂಬಂಧ ವಸ್ತುಗಳನ್ನು ತಂದು ಇಟ್ಟಿದ್ದೀರಾ ಸೊ ಇದನ್ನು ಪ್ಲೇಸ್ ಮಾಡಿ ಮಾಡಿರ್ತೀರಾ ಸೊ ಅದನ್ನು ನೋಡ್ಕೊಳ್ಳಿ ಅಥವಾ ನಿಮ್ಮ ಕೆಲಸ ಏನು ಕೆಲಸಕ್ಕೆ ಸಂಬಂಧ ವಸ್ತುಗಳನ್ನ ಇಲ್ಲಿ ಪ್ಲೇಸ್ ಮಾಡಿ ಸೊ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಆನಂತರ ಅಲ್ಲಿ ವಿಶೇಷವಾಗಿ ಬಟ್ಟೆಗಳನ್ನು ಇಟ್ಕೊಂಡಿರುವಂತದ್ದು ಅಲ್ವಾ ನಿಮ್ಮ ಯಾರು ನಮ್ಮ ಕುಂಭರಾಚಿ ಕುಂಬಲಗ್ನದವರು ಈಶಾನ್ಯ ಬಟ್ಟೆಗಳನ್ನು ಇಟ್ಟುಕೊಂಡಿರುವಂತದ್ದು ಅಲ್ವಾ ಜೋಡಿಸಿ ಬಟ್ಟೆಗಳನ್ನು ಇಟ್ಟುಕೊಂಡು ಕಬಾಟ್ ಇಟ್ಟುಕೊಂಡು ಬಟ್ಟೆಗಳನ್ನು ಇಟ್ಟುಕೊಂಡಿರುವ ಸಾಧ್ಯತೆಗಳು ಕೂಡ ತೀರಾ 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 ಜಾಸ್ತಿ ಸೊ ಇದನ್ನ ಉಂಟಾ ಇಲ್ವಾ ಅಂತ ಚೆಕ್ ಮಾಡಿ ಅಂತ ಹೇಳ್ತೇನೆ ಆನಂತರ ಅದನ್ನ ಆದಷ್ಟು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಎಷ್ಟಾದರೂ ಕೂಡ ಈಶಾನ್ಯದ ಭಾಗ ಸ್ವಲ್ಪ ಕೂಡ ಅಲ್ಲಿ ಜಾಗ ಖಾಲಿಯಾಗಿರಬೇಕಾಗುತ್ತೆ ಆನಂತರ ಕಿಟಕಿ ಓಪನ್ ಆಗಿರ್ಬೇಕಾಗುತ್ತೆ ಆಗುತ್ತೆ ಸ್ವಲ್ಪ ಓಪನ್ ಪ್ಲೇಸ್ ಅಲ್ಲಿ ಕೊಡಬೇಕಾದಂತಹ ಅನಿವಾರ್ಯತೆ ಉಂಟು ಇದನ್ನ ಕೊಟ್ಟಾಗ ಕುಂಭ ರಾಶಿ ಕುಂಭ ಲಗ್ನದವರಿಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ನಮಸ್ತೆ ಗುರುಜಿ ಯಾರ್ ಮಾತಾಡ್ತಿದ್ರ ಮೇಲಿಂದ ನಾನು ರೇಖಾ ಅಂತ ಹೇಳಿ ಉಡುಪಿಯಿಂದ ಮಾತಾಡ್ತಿದ್ದೆ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಮಾ ಅಂತ ಹೇಳಿ ಓಕೆ ಹುಟ್ಟಿದ ದಿನಾಂಕ 25/3/2002 ಹ್ಮ್ ರಾತ್ರಿ ಒಂಬತ್ತು ಮೂವತ್ತೈದು ಅಕ್ಷ ನಕ್ಷತ್ರ ಕರ್ಕಾಟಕ ರಾಶಿ ಕೆಲಸದ ಬಗ್ಗೆ ಕೇಳಬೇಕಾಗಿತ್ತು ಏನ್ ಕೇಳಬೇಕಮ್ಮ ಹೇಳಿ ಅವನು ಎನ್ ಡಿ ಮಾಡಿದಾನೆ ಅದ್ರು ಡಿಪ್ಲೊಮೊ ಅದ್ರ ಕೆಲಸ ಎಲ್ಲಿದು ಇದು ಆಗ್ತಾ ಇಲ್ಲ ಅವನ ಹೆಸರೇನಮ್ಮ ಧನುಷ್ ಧನುಷ್ ಅಂತ ಹೆಸರು ರೈಟಾ ಓಕೆ ಧನುಷ್ ಅಂತ ಹೆಸರು ಧನುಷ್ ಅಂತ ಹೆಸರು ಪರವಾಗಿಲ್ಲ ಈಗ ಟ್ವೆಂಟಿ ಒನ್ ಅಷ್ಟೇ ರನ್ನಿಂಗ್ ಉಂಟಮ್ಮ ಯಾಕೆ ಅವಸರ ಮಾಡ್ತೀರಾ ಕೆಲಸ ಅಂತೂ ಸಿಕ್ಕೇ ಸಿಗುತ್ತೆ ಮಾರ್ ಅವ್ರಿಗೆ ಫೆಬ್ರವರಿ ಕಳಿಬೇಕಮ್ಮ ರೈಟಾ ಫೆಬ್ರವರಿ ಕಲ್ದ ಕಳೆದಾಗ ಈಗ ಶುಕ್ರನಲ್ಲಿ ರಾಹು ಭಕ್ತಿ ನಡೀತೊಂಡು ಗುರು ಭುಕ್ತಿ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಏನು ತೊಂದರೆ ಅಷ್ಟು ಟೆನ್ಷನ್ ಯಾಕೆ ಮಾಡ್ಕೊಳ್ಳೋದಮ್ಮ ಈಗ ರೈಟಾ ಹಲೋ ಕೇಳಿಸ್ತ ಉಂಟಮ್ಮ ನಾನು ಹೇಳಿದ್ದು ಅಥವಾ ಅವ್ರಿಗೆ ಫೆಬ್ರವರಿ ಕಳಿಬೇಕು ತಾಯಿ ಫೆಬ್ರವರಿ ಕಳೆದಾಗ ಹಂಡ್ರೆಡ್ ಪರ್ಸೆಂಟ್ ಕೆಲ್ಸ ಸಿಗುತ್ತೆ ಏನು ಸಮಸ್ಯೆ ಇಲ್ಲ ಅವರಿಗೆ ಒಂದೇ ಒಂದು ಪ್ರಿಕಾಶನ್ ಪ್ರಿಕಾಷನ್ ಕೊಡಿಮ ಇನ್ನು ಮುಂದೆ ಅವರ ಹೆಲ್ತ್ ಅನ್ನ ನೋಡ್ಕೊಳ್ಬೇಕಂತ ಇಂಡಿಕೇಶನ್ ಉಂಟು ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡ್ಬೇಕಂತ ಇಂಡಿಕೇಶನ್ ಉಂಟಮ್ಮ ಹೆಲ್ತ್ ಅನ್ನ ನೋಡ್ಕೊಳ್ಳಿ ಓಕೆನಾ ಬಹಳ ಕೇರ್ ತಗೊಳ್ಬೇಕು ಹೆಲ್ತ್ ಗೆ ಸಂಬಂಧ ಉಂಟು ಕೆಲಸ ಅಂತೂ ಸಿಗುತ್ತೆ ಅದು ಪರವಾಗಿಲ್ಲ ಗೆ ಸಂಬಂಧ ವಿಚಾರಗಳಲ್ಲಿ ತೊಂದರೆಗಳು ಕ್ರಿಯೇಟ್ ಆಗುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಸೊ ಅದರ ಹೊಟ್ಟೆಗೆ ಸಂಬಂಧ ತೊಂದರೆಗಳು ಕ್ರಿಯೇಟ್ ಅಂತ ಉಂಟಮ್ಮ ಅದರ ಬಗ್ಗೆ ಗಮನ ಕೊಡಿಮ ಬಾಕಿ ಅವ್ರಿಗೆ ಕೆಲಸ ಬೇಕೋ ಅವ್ರಿಗೆ ಮಾರ್ಚ್ ಫೆಬ್ರವರಿ ನಂತರ ಸಿಕ್ಕೇ ಸಿಗುತ್ತಮ್ಮ ಒಳ್ಳೆ ತಾಯಿ ಓಕೆನಾ I can OK. Let's do it. ಓಕೆ ಅಥವಾ ಕುಂಭ ಲಗ್ನದ ಗೊತ್ತಾಯಿತು ಅಲ್ಲಿ ಅಲ್ಲೊಂದು ಕಡೆ ಬಟ್ಟೆಗಳನ್ನು ಪ್ಲೇಸ್ ಮಾಡಿ ಇಟ್ಟಿರುವಂಥದ್ದು ಕಬಟನ್ನು ಇಟ್ಕೊಂಡಿರುವಂಥದ್ದು ಅಥವಾ ನಿಮ್ಮ ನಿಮ್ಮ ವ್ಯಾಪಾರದ ವಸ್ತುಗಳನ್ನು ಅಲ್ಲಿ ನೀವು ಪ್ಲೇಸ್ ಮಾಡಿರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಬೇಕಾದರೆ ಅದನ್ನು ತೆಗೆದು ನೋಡಿ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಹಾಗೆ ಆಗುತ್ತೆ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಈಗ ಈಶಾನ್ಯ ದಿಕ್ಕಿಗೆ ಸಂಬಂಧಪಟ್ಟಂತೆ ಅಲ್ಲಿ ಏನಾದರೂ ಗುರುವಿನ ಎಫೆಕ್ಟ್ ಬಂದು ಬಿಡ್ತಂದ್ರೆ ದೇವರ ಕೋಣೆನೇ ಇಟ್ಕೊಂಡಿರ್ತೀರಿ ಅದೊಂದು ವಿಷಯನೇ ಬೇರೆ ರೈಟ್ ತಾನೇ ಅದು ಪ್ಲಾನೆಟರಿ ಪೊಸಿಷನ್ ನಾನು ಬ್ಲಾಂಕ್ ಚಾರ್ಟ್ ಮುಖಾಂತರ ಹೇಳ್ತಾ ಇದ್ದೀನಿ ಪ್ಲಾನೆಟರಿ ಪೊಸಿಷನ್ ಬಂದಾಗ ಅದು ಬೇರೆ ರೀತಿಯಲ್ಲಿ ಕೆಲಸ ಮಾಡುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಓಕೆ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಕೊನೆಯದಾಗಿ ಬಂದ್ಬಿಡಿನ ಮೀನ ಲಗ್ನದ್ರಿಗೆ ಮೀನ ಲಗ್ನವರಿಗೆ ಮತ್ತೆ ಮೀನರಾಶಿಯವರಿಗೆ ನಿಮ್ಮ ನಿಮ್ಮ ಈಶಾನ್ಯದ ಭಾಗ ನಿಜವಾಗಿ ಹೇಳ್ತೇನೆ ನಿಮ್ಮ ಈಶಾನ್ಯದ ಭಾಗ ಸರಿ ಇರೋಲ್ಲ ಓಕೆನಾ ಅರ್ಥ ಮಾಡ್ಕೊಳ್ಳಿ ಸರಿ ಇರೋಲ್ಲ ಯಾಕೋ ಗೊತ್ತಿಲ್ಲ ಅಲ್ಲಿ ವಿಶೇಷ ರೀತಿಯಲ್ಲಿ ತುಂಡಾದ ವಸ್ತುಗಳನ್ನು ಹಾಕ್ಕೊಂಡಿರುವಂಥ ಸಾಧ್ಯತೆಗಳು ಕೆಲವೊಂದು ಬಾರಿ ಟಾಯ್ಲೆಟ್ ಬಂದಿರುವಂತದ್ದು ಬಾತ್ರೂಮ್ ಬಂದಿರುವಂತದ್ದು ಅಥವಾ ಅಲ್ಲಿ ಪೈಪ್ ಲೈನ್ ಹೋಗಿರುವಂಥ ಸಾಧ್ಯ ಸಹ ತೀರಾ ತೀರಾ ಜಾಸ್ತಿ ನೋಡಿ ಯಾವತ್ತೂ ನೆನಪಿಟ್ಕೊಳ್ಳಿ ಇದು ಗೋಡೆ ಅಂತ ಇಟ್ಕೊಳ್ಳೋಣ ಇದು ನಿಮ್ಮ ಮನೆ ಒಳಭಾಗದ ಗೋಡೆ ರೈಟ್ ತಾನೆ ಓಕೆನಾ ಇದು ನಿಮ್ಮ ಮನೆ ಒಳ ಭಾಗದ ಗೋಡೆ ಇಲ್ಲಿ ದೇವರನ್ನು ಫಿಕ್ಸ್ ಮಾಡಿದ್ರೆ ಅಂತ ಇಟ್ಕೊಳ್ಳೋಣ ಇಲ್ಲಿ ಪೈಪ್ ಲೈನ್ ಹೋಗ್ತಾ ರೈಟಾ ರೈಟ್ ನಿಮ್ಮ ಫ್ಲಾಟ್ ಇದು ಅಂತ ಇಟ್ಕೊಳ್ಳಿ ಇಲ್ಲಿ ಪೈಪ್ ಲೈನ್ ಹೋಗ್ತಾ ಈಗ ಏನಾದ್ರೂ ದೇವರಿಂದ ಬರತಕ್ಕಂತಹ ಎನರ್ಜಿ ಏನುಂಟು ಅಥವಾ ಆ ಪಾಟಲ್ಲಿ ಬರೋ ಎನರ್ಜಿ ಏನು ಆ ಪೈಪ್ ಲೈನ್ ಮುಖಾಂತರ ಪೂರ್ತಿ ಏನಾಗುತ್ತೆ ಅಲ್ಲಿ ಒಂಥರ ಡಿಸ್ಕನೆಕ್ಟ್ ಆಗುತ್ತೆ ತುಂಬಾನೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟ್ ತಾನೆ ಇಂತಹ ಪರಿಸ್ಥಿತಿ ಮೀನರಾಶಿ ಮೀನಲಗ್ನದವರೆಗೆ ಇರುವ ಸಾಧ್ಯತೆಗಳು ತೀರಾ ಜಾಸ್ತಿ ನಿಮ್ಮ ಈಶಾನ್ಯದ ಭಾಗವನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಎಕ್ಸಾಕ್ಟ್ ಆಗಿ ನಿಮಗೆ ಮೇಷರಾಶಿ ಮೇಷ ಸಾರಿ ಮೀನರಾಶಿ ಮೀನಲಗ್ನೇ ಅಂದಾಗ ನಾನು ಹೇಳಿದ ವಿಚಾರಗಳು ಡೆಫಿನೆಟ್ ಆಗಲ್ಲಿ ಇದ್ದೇ ಇರುತ್ತೆ ಅಥವಾ ಕೆಲವೊಮ್ಮೆ ತುಂಡಾದ ಪೈಪ್ಗಳನ್ನು ಹಾಕೊಂಡಿದ್ದರೆ ನೀವೇ ಹಾಕೊಂಡು ತುಂಡಾದ ಪೈಪ್ ಗಳನ್ನ ಹಾಕೊಂಡು ಕೆಲವೊಮ್ಮೆ ಪೈಪ್ ಇಟ್ಟಿರ್ತೀರಾ ಅಥವಾ ಪೈಪ್ ಲೈನ್ ಹೋಗಿರ್ತದೆ ಅಥವಾ ಅಲ್ಲಿ ಟಾಯ್ಲೆಟ್ ಬಂದಿರುವ ಬಂದಿರ್ಬೋದು ಟಾಯ್ಲೆಟ್ ಪಿಟ್ ಬಂದಿರ್ಬೋದು ಅಥವಾ ಅಲ್ಲಿ ಗುಂಡಿ ಬಂದಿರ್ಬೋದು ಅಥವಾ ಅಲ್ಲಿ ಬೋರಿಂಗ್ ಮಾಡಿರ್ಬೋದು ಏನಾದರೂ ಒಂದು ಸಮಸ್ಯೆ ಈಶಾನ್ಯ ಭಾಗದಲ್ಲಿ ಇರುವ ಸಾಧ್ಯ ಸಾಧ್ಯ ತೀರಾ ತೀರ ಜಾಸ್ತಿ ಮೀನ ಲಗ್ನ ಮೀನ ರಾಶಿಯವರಿಗೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಮತ್ತೆ ಏನಾಗುತ್ತೆ ಹೇಳಿಕೊಡ್ತೀನಿ ಕರೆ ಹೇಳಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ ಹಾ ನಾವು ಬೆಳಗಾವಿಯಿಂದ ಮಾತಾಡ್ತಿರೋದು ನನ್ನ ಹೆಸರು ಮಧುಮತಿ ಕುಲಕರ್ಣಿ ಅಂತ ಓಕೆ ನನಗೆ ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ ಮಗನ ಹೆಸರು ದಿವಾಕರ ಕುಲಕರ್ಣಿ ಅಂತ ಓಕೆ ಹುಟ್ಟಿದ ದಿನಾಂಕ 28 5 2006 ಓಕೆ ಸಮಯ ಸಮಯ 8 25 ಬೆಳಗ್ಗೆ ಓಕೆ ಹುಟ್ಟಿದಲ್ಲಿ ಮುರುಗೋಡ ಬೆಳಗಾವಿ ಹತ್ರ ಅವನ ಹೆಸರು ರಿಪೀಟ್ ಮಾಡಿಮ್ಮ ಅವನ ಹೆಸರೊಮ್ಮೆ ರಿಪೀಟ್ ಮಾಡಿ ತಾಯಿ ಹಾ ದಿವಾಕರ ಮಾಲ್ಪೇಶ್ ಕುಲಕರ್ಣಿ ಆ ಓಕೆ ಏನು ತಿಳ್ಕೊಳ್ಳಬೇಕು ಅಮ್ಮ ಹೇಳಿ ಬಿಡಿ ಅಹ್ ಅದೇ ಅವನಿಗೆ ಏನ್ ಪ್ರಾಬ್ಲಮ್ ಇದೆ ಅವನು ಸರಿಯಾಗಿ ಓದ್ತಾ ಇಲ್ಲ ಅವನಿಗೆ ಅಹ್ problem ಆಗ್ತಾ ಇದೆ ಎದ್ರಲ್ಲೂ concentration ಇಲ್ಲ ಏನ್ ಹೇಳಿದ್ರು ಅವನಿಗೆ ಇದು ಆಗ್ತಾ ಇಲ್ಲ ಅದಕ್ಕೆ ಕೇಳ್ಬೇಕಾಗಿತ್ತು ಆಮೇಲೆ ಯಾರೋ ಒಬ್ರು ಕೇಳಿದ್ವಿ ನಾವು ಅವ್ರು ಹೇಳ್ತಿದ್ರು ಮೂರ್ ದಾರಿಯಲ್ಲಿ ಅಹ್ ಏನೋ ದಾಟ್ಕೊಂಡ್ ಬಂದಿದಾರೆ ಅದು ನಿಮ್ಗೆ ಅಂಟ್ಕೊಂಡಿದೆ ಅಂತ ಎಲ್ಲ ಹೇಳ್ತಾ ಇದ್ರು ನಮ್ ಫ್ಯಾಮಿಲಿಗೆ ಅದಕ್ಕೆ ಎಲ್ಲಾ ಬಹಳ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ಸರಿಮ್ಮ ಓಕೆ ಓಕೆ ಈಗ ಹೆಸರು ಓಕೆ ನಂಗೆ ಮತ್ತೆ ಹೆಸರು ಮರ್ತಾ ಇತ್ತಮ್ಮ ಹೆಸ ದಿವಾಕರ್ ದಿವಾಕರ್ ಅಲ್ವಾ ಓಕೆ ತಾತಾಕ್ಷ ಹೆಸರು ಓಕೆನಾ ನಾನು ಹೇಳ್ತೀನಮ್ಮ ಈ ಜಾತಕ ಬಹಳ ಜಾತಕ ಅಂತ ತುಂಬಾ ಒಳ್ಳೆ ಜಾತಕ ಅಂತ ಹೇಳ್ತೇನೆ ತುಂಬಾ ಫೇವರೇಬಲ್ ಆಗಿ ರಿಸಲ್ಟ್ ಕೊಡುತ್ತೆ ಬಟ್ ಸಮಯ ಬಂದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೋಸ್ಕರ ಹೆದರುವಂತ ಅವಶ್ಯಕತೆ ಇಲ್ಲ ರಾಹು ದೇಶ ನಡೀತಾ ರಾಹು ಏನ್ ಮಾಡ್ತಾರೆ ತನ್ನ ಒಂದು ಎಫೆಕ್ಟ್ ಅನ್ನು ತೋರಿಸ್ಕೊಡ್ತಾರೆ ಅದಕ್ಕೋಸ್ಕರ ಸಿಟ್ಟು ಬರುತ್ತೆ ಜಗಳ ಮಾಡ್ತಾರೆ ಅದಂತೂ ಇದ್ದೇ ಇರುತ್ತಮ್ಮ ಬಟ್ ಒಂದ್ ಥಿಂಗ್ ಒಂದ್ ಮಾತು ಹೇಳ್ತೀನಮ್ಮ ಇವನು ಓದುವುದಿಲ್ಲ ಅಂದಾಗ ಅವನ್ಗೆ ಏನ್ ಮಾಡ್ಬೇಕಂತ ಸ್ವಲ್ಪ ಆ ಟೇಬಲ್ ಮತ್ತೆ ಕುರ್ಚಿಯನ್ನ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿ ಕೊಡ್ಬೇಕಮ್ಮ ಯಾಕಂದ್ರೆ ಪಂಚಮದ ಭಾವಕ್ಕೆ ಶುಕ್ರ ದೃಷ್ಟಿ ಇದೆ ರೈಟ್ ಪಂಚಮ ಶುಕ್ರನ ದೃಷ್ಟಿ ಓದ್ಲಿಕ್ಕೆ ಇವರಿಗೆ ಇಷ್ಟಪಡಲ್ಲ ಓದುವುದು ಇವರಿಗೆ ಬೇಕಾಗಿಲ್ಲ ಆರಾಮಾಗಿರ್ಬೇಕಂತ ತುಂಬಾನೇ ಆಸೆ ಪಡ್ತಾರೆ ಕೆಲವೊಮ್ಮೆ ನೀವು ಪ್ರೆಷರ್ ಹಾಕಿದಾಗ ಏನಾಗುತ್ತೆ ಜಗಳ ಸ್ಟಾರ್ಟ್ ಆಗುತ್ತೆ ಇದು ಪರಿಸ್ಥಿತಿ ಮನೆಯಲ್ಲಿ ಅವರಿಗೆ ಒಂದು ಟೇಬಲ್ ಅನ್ನ ತುಂಬಾ ಚೆನ್ನಾಗಿ ಕನ್ಫರ್ಟ್ ಆಗಿ ಮಾಡಿ ಕೊಡಿ ಒಂದು ಕುರ್ಚಿಯನ್ನ ಚೆನ್ನಾಗಿ ಅವರಿಗೆ ಇಟ್ಟುಕೊಳ್ಳಿ ಒಂಥರ ಲಗ್ಸುರಿ ಇರುವಂತದ್ದನ್ನ ಅವರಿಗೆ ಕನ್ಫರ್ಟ್ ಮಾಡಿ ಓದ್ಲಿಕ್ಕೆ ಕನ್ಫರ್ಟ್ ಮಾಡಿ ಇದೊಂದನ್ನ ಮಾಡಿ ಆನಂತರ ಏನ್ ಮಾಡಬೇಕು ಅವನ ಚಾರ ಏನು ಗೆ ಒಂದು ಯೆಲ್ಲೋ ಕಲರ್ ಬಟ್ಟೆಯನ್ನ ಹಾಕಿ ಅದರ ಮೇಲೆ ಕೂರಿಸಿ ಅವ್ರಿಗೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಪ್ರತಿದಿನ ಓದ್ಲಿಕ್ಕೆ ಹೇಳಿಮಾ ಖಂಡಿತ ಇದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಚೆನ್ನಾಗಿದೆ ಟೆಕ್ನಿಕಲ್ ಲೆವೆಲ್ ಅಲ್ಲಿ ಹೋಗುವಂತ ಯೋಗವಾಗಿ ಶನಿವಾರ ದಿವಸ ಸ್ವಲ್ಪ ಟೀ ಪೌಡರ್ ಒಂದು ಅರ್ಧ ಕಿಲೋ ಅಥವಾ ಒಂದು ಕಿಲೋ ಟೀ ಪೌಡರ್ನ ಮಗನ ಕೈಯಿಂದ ಯಾರಿಗಾದ್ರೂ ದಾನ ಮಾಡಿಸಿಮ್ಮ ಇದು ಒಂದು ಒಳ್ಳೆ ರಿಸಲ್ಟ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವ್ನ ಏನ್ ಮಾಡ್ತಾನೆ ಅಂದ್ರೆ ಆ ಫ್ಯಾಮಿಲಿ ಫ್ಯಾಮಿಲಿ ಟ್ರೆಂಡ್ ಏನಿದೆ ಅದನ್ನು ಮುಂದುವರೆಸಿಕೊಂಡು ಹೋಗ್ತಾನೆ ಇಂಡಿಕೇಶನ್ ಉಂಟಮ್ಮ ಈಗ ನಿಮ್ಮ ತಂದೆ ಇವ್ನ ತಂದೆ ಏನ್ ಬಿಸ್ನೆಸ್ ಮಾಡ್ತಾರೆ ಏನ್ ಕೆಲಸ ಅದರಲ್ಲೇ ಮೇಬಿ ಅಥವಾ ಹೋಗಬಹುದು ಟ್ರೆಂಡ್ ಏನು ಅದನ್ನ ಹಿಡ್ಕೊಂಡು ಮುಂದೆ ಅಂತ ಒಂದು ಇಂಡಿಕೇಶನ್ ಇದೆ ಇನ್ನೊಂದು ಇಂಡಿಕೇಶನ್ ಏನ್ ಬಹಳ ಪರ್ಫೆಕ್ಟ್ ಆಗಿರೋ ಇಂಡಿಕೇಶನ್ ಏನಂದ್ರೆ ವಿದೇಶಕ್ಕೆ ಹೋಗಿ ಜಯ ಗಳಿಸ್ತಾನಂತ ಮತ್ತೊಂದು ಇಂಡಿಕೇಶನ್ ಉಂಟಮ್ಮ ಖಂಡಿತ ಮುಂದಿನ ದಿನಗಳು ಬಹಳ ಆಶಾದಾಯಕ ವರಿ ಮಾಡ್ಬೇಡಿ ನಾನ್ ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ತೀರಾ ಒಳ್ಳೇದಾಗ್ಲಿ ರೈಟಾ ನನಗೆ ಗೊತ್ತಿಲ್ಲಮ್ಮ ದಯವಿಟ್ಟು ಅದನ್ನ ಅವ್ರ ಹತ್ರನೇ ವಿಚಾರಿಸಿ ನಾನ್ ನನ್ನ ಬಗ್ಗೆ ಮಾತ್ರ ಮಾತಾಡಬಲ್ಲ ಬೇರೆಯವರ ವಿಚಾರದಲ್ಲಿ ಕೌಂಟರ್ ಮಾಡುವಂತದ್ದು ನನ್ಗೆ ಓಕೆನಾ ಒಳ್ಳಮ್ಮ ಹೋಗ್ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳಮ್ಮ ರೈಟ್ನಾ ಯಾರು ಏನೋ ಹೇಳಿರ್ತಾರೆ ಅವ್ರ ಹತ್ರನೇ ಅದಕ್ಕೆ ವಿವರಣೆನ ಪಡ್ಕೊಳ್ಬೇಕೆ ಅವರದು ನಾನಂತೂ ಅಲ್ಲ ರೈಟ್ ನನ್ನ ನನ್ನ ಟೆಕ್ನಿಕ್ ಬೇರೆ ನಾನು ಇರುವುದೇ ಬೇರೆ ನಮ್ಮ ಒಂದು ವಿಶೇಷತೆನೆ ಬೇರೆ ನಾವು ಬೇರೆ ರೀತಿಯಲ್ಲಿ ಇರುವಂತದ್ದು ಎಲ್ಲಾ ರೀತಿಯಲ್ಲಿಗಳು ಓಕೆನಾ ಎಲ್ಲ ಒಂದ್ಕಡೆ ಯಂತ್ರ ಮಂತ್ರ ಮಾಟ ಮಂತ್ರ ಅದ್ರ ಬಗ್ಗೆ ನಾನು ಮಾತಾಡೋಕೆ ಇಷ್ಟಪಡಲ್ಲ ನಂಗೆ ಅದು ಆಗೋದು ಕೂಡ ಇಲ್ಲ ಓಕೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಮೀನ ಲಗ್ನ ಮೀನಲಗ್ನ ರಾಶಿಯವರಿಗೆ ಗೊತ್ತಾಯ್ತು ನೋಡಿ ನಿಮ್ಮ ಈಶಾನ್ಯದ ಭಾಗವನ್ನ ಸರಿಯಾಗಿ ನೋಡಿ ಗುಂಡಿ ಬಂದಿದ್ಯಾ ಲೈನ್ ಬಂದಿದ್ಯಾ ಬೋರಿಂಗ್ ಹಾಕಿದ್ದೀರಾ ಪೈಪ್ ಲ್ಲಿ ಇಟ್ಟಿದ್ದೀರಾ ಟಾಯ್ಲೆಟ್ ಮಾಡಿದಿರಾ ಬಾತ್ರೂಮ್ ಮಾಡಿದಿರಾ ಏನು ಉಂಟಲ್ಲಿ ಹರಿದು ಹೋಗ್ತಾ ಇರುವಂತ ಓಕೆ ಅದನ್ನು ಯಾವಾಗ ಮೇಂಟೈನ್ ಮಾಡ್ತೀರಾ ಅವಾಗ ಮೀನ ಲಗ್ಡೌನ್ ಒಂದು ಒಂದೊಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತಪ್ಪ ತೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಈಗೇನು ಸಮಸ್ಯೆ ಉಂಟು ನಿಮಗೆ ರೈಟ್ ತಾನೆ ಓಕೆನಾ ನೀವೆಷ್ಟು ಮನೆಯನ್ನು ಮೇಂಟೈನ್ ಮಾಡಿರ್ತೀರಲ್ಲೋ ಅಷ್ಟು ನಿಮ್ಮ ವಾಸ್ತು ಪ್ರಿಪೇರ್ ಆಗುತ್ತೆ ನಾನು ಹೇಳ್ತೀನಿ ಮನೆಯಲ್ಲಿ ವಾಸ್ತುಗಿಸು ಓಕೆ ಪರವಾಗಿಲ್ಲ ಬಟ್ ಕ್ಲೀನ್ ಆಗಿ ಆಗಿಟ್ಕೊಳ್ಬೋತಾನೆ ಅದರಲ್ಲಿ ಏನು ಈಗ ಬಣ್ಣ ಯಾವುದು ಉಂಟು ಟೈಲ್ಸ್ ಯಾವುದು ಹಾಕಿದಿರಾ ಎಲ್ಲೋ ಟಾಯ್ಲೆಟ್ ಬಂದಿದೆ ಕಿಟ್ ಎಲ್ಲೋ ಅಡುಗೆ ಕೋಣೆ ಉಂಟು ಅದೆಲ್ಲ ಒಂದು ವಿಷಯ ಉಂಟು ಕ್ಲೀನ್ ಇಟ್ಕೊಳ್ಳೋದ್ರಿಂದ ಹಲೋ ಕ್ಲೀನ್ ಇಟ್ಕೊಂಡಾಗ ಆ ವಾಸ್ತಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಅಲ್ಲಿಂದಲೇ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ಆನಂತರ ವಾಸ್ತು ಪ್ರಿಪೇರ್ ಮಾಡ್ಕೊಳ್ಬೋದು ಅದು ಒಂದು ವಿಷಯ ಬೇರೆ ಅಂತ ಹೇಳ್ತೇನೆ ಎಕ್ಸಾಕ್ಟ್ ರಿಸಲ್ಟ್ಗೆ ಬೇಕಾಗಿ ವಾಸ್ತುವನ್ನು ಪ್ರಿಪೇರ್ ಮಾಡುವ ಓಕೆನಾ ಈಗ ನಾನು ಮೇಷದಿಂದ ಮೀನ ಲಗ್ನದವರೆಗೂ ಕೂಡ ಮೇಷರಾಶಿಯಿಂದ ರಾಶಿಯವರೆಗೂ ಕೂಡ ಈಶಾನ್ಯದ ಬಗ್ಗೆ ಹೇಗಿರುತ್ತೆ ಹೇಳಿಕೊಟ್ಟಿದ್ದೇನೆ ಬಟ್ ಇದು ಯಾರಿಗೆ ಡಿಪೆಂಡ್ ಆಗುತ್ತೆ ಮನೆಯ ಯಜಮಾನನ ಜಾತಕದಿಂದ ಮಾತ್ರ ನಿಮ್ಮ ಜಾತಕದಿಂದ ಅಲ್ಲ ಮನೆಯ ಯಜಮಾನ ಯಾರು ಆ ಮನೆಯ ಓನರ್ ಅವನ ಜಾತಕದಿಂದ ಇದು ಫೈಂಡ್ ಔಟ್ ಆಗುತ್ತೆ ರೈತನೇ ಓಕೆನಾ ನೀವು ಇಟ್ಕೊಂಡು ಅದನ್ನು ಮಾಡಿದಾಗ ಫೈಂಡ್ ಔಟ್ ಆಗಲ್ಲ ಯಾವಾಗ ನೀವು ಸ್ವಂತ ಮನೆ ಮಾಡ್ತೀರ ಆವಾಗ ನಿಮ್ಮ ಜಾತಕ ಅಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತೀವಿ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಇನ್ನು ಪೂರ್ವದ ಭಾಗ ಏನಿರ್ತದೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ಯಾರು ಮಾರೆ ಕರೆ ಮಾಡಿ ನನಗೇನೆ ಹೇಳಿ ಅಂತಾರೆ ಅಯ್ಯೋ ದೇವ್ರೆ ರೈಟ್ ಅವ್ರಿಗೆ ಸರಿ ಹೇಳಿ ಮಾರ್ರೆ ಅಲ್ಲಿಂದ ಏನು ಕರೆ ಮಾಡ್ತಾರೋ ರೈಟ್ ಅವ್ರಿಗೆ ಗೊತ್ತಿರೋದ್ರಲ್ಲಿ ಎಲ್ಲಿಗೆ ಕರೆ ಮಾಡಿದೆ ಯಾಕಂದರೆ ತುಂಬ ಪ್ರೋಗ್ರಾಮ್ ಬರ್ತಾ ಇರ್ತದಲ್ಲ ಟಿವಿಯಲ್ಲಿ ಅಲ್ವಾ ಬ್ಯಾಂಗ್ಳೂರ್ ಚಾನಲ್ಲ ಎಲ್ಲಿಗೆ ಕರೆ ಮಾಡಿ ಕೆಲವರಿಗೆಲ್ಲ ಗೊತ್ತೇ ಇರೋದಿಲ್ಲ ಎಲ್ಲಿಗೆ ಕರೆ ಮಾಡಿದೆ ಅಂತ ನಮ್ಗೇನು ಏನು ಯಾವ ಯಾವ ಹೇಳಿ ಅಂತ ರೈಟ್ ಇದು ಪರಿಸ್ಥಿತಿ ರೈಟ್ ಓಕೆ ಎನಿವೆ ಅಥವಾ ಗೊತ್ತಾಯ್ತೀಗ ಓಕೆ ನಾ ಪೂರ್ವದ ಭಾಗದ ಬಗ್ಗೆ ಬಂದ ಮೇಡಮ್ ಪೂರ್ವದ ಭಾಗ ಅಲ್ವಾ ನೋಡಿ ನಮ್ಮ ಮನೆಯಲ್ಲಿ ಪೂರ್ವದ ಭಾಗ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಜಾಗ ನೋಡಿ ಯಾವಾಗ ನೀವು ಒಂದು ಫ್ಲಾಟ್ ಫ್ಲ್ಯಾಟ್ ಮಾಡ್ತೀರಾ ಒಂದು ಮನೆ ಖರೀದಿ ಮಾಡ್ತೀರಾ ಏನೇ ಇದ್ರು ಒಂದು ಮನೆ ಖರೀದಿ ಮಾಡಿದ್ರಿ ಒಂದು ಫ್ಲಾಟ್ ಮಾಡಿದ್ವಿ

ಪೂರ್ವದ ಭಾಗದಿಂದ ಬಿಸಿಲು ಬರುವಂತೆ ಇರಬೇಕು ಇದನ್ನು ಪ್ರಿಪೇರ್ ಮಾಡಿ ಯಾತೋ ಉತ್ತರದ ಭಾಗ ಅಥವಾ ಪೂರ್ವದ ಭಾಗ ಈ ಎರಡು ಕಡೆಯಿಂದ ಒಂದರಲ್ಲಿ ಯಾವುದರಲ್ಲಿ ಒಂದರಲ್ಲಿ ಕರೆಕ್ಟಾಗಿ ಬಿಸಿಲು ಒಳಗೆ ಬೀಳಬೇಕು ಅಂತಹ ಮನೆಯನ್ನು ಚಾಯ್ಸ್ ಮಾಡಿದರೆ ನೀವು ಮೇ ಬಿ ನೀವು ಲೈಫಲ್ಲಿ ಗೆಲ್ಲ ಬರೀರಿ ರೈಟ್ ತಾನೇ ಓಕೆನಾ ಕೆಲವರೆಲ್ಲ ಮನೆ ಆ ರೀತಿಯಾಗಿ ಮಾಡಿರ್ತಾರೆ ಬಿಸಿಲು ಬಾರದ ಹಾಗೆ ಮಾಡಿರ್ತಾರೆ ಕೆಲವರೆಲ್ಲ ಮನೆಯನ್ನು ಆ ರೀತಿಯಾಗಿ ಕಟ್ತಾರೆ ಬಿಸಿಲೇ ಬರೋದಿಲ್ಲ ಅಲ್ಲಿ ಕೆಲವರು ಫ್ಲಾಟನ್ನು ಆ ರೀತಿಯಾಗಿ ತೊಗೊಳ್ತಾರೆ ಬೇರೆ ಫ್ಲಾಟ್ ಅಡ್ಡ ಬಂದಿರ್ತದೆ ಬೇರೆ ಬಿಲ್ಡಿಂಗ್ ಅಡ್ಡ ಬಂದರೆ ಬಿಸಿಲೇ ಬರೋದಿಲ್ಲ ಅಲ್ಲಿ ಈ ಪರಿಸ್ಥಿತಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಇದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ರೆ ರೈಟ್ ತಾನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇನ್ನು ಕೆಲವರು ಏನಿರ್ತದೆ ಬೇಕು ಅವರಿಗೆ ಕೆಲವರಿಗೆಲ್ಲ ವ್ಯೂಸ್ ಬೇಕ ಈಗ ಪಶ್ಚಿಮದಲ್ಲಿ ವ್ಯೂಸ್ ಬರುತ್ತಾ ಪೂರ್ವದಲ್ಲಿ ವ್ಯೂಸ್ ಬರುತ್ತದ ಈಗ ಪಶ್ಚಿಮದಲ್ಲಿ ವ್ಯೂಸ್ ಅನ್ನ ಪಡ್ಕೊಂಡಾಗ ಏನಾಗುತ್ತೆ ನೀವು ಏನ್ ಪಶ್ಚಿಮದಲ್ಲಿ ವ್ಯೂಸ್ ಇದೆ ಈಗ ರೈಟ್ ಈಗ ಒಂದು ಫ್ಲಾಟ್ ಖರೀದಿ ಮಾಡಬೇಕು ಪಶ್ಚಿಮದಲ್ಲಿ ಗ್ಯಾಲರಿ ಇದೆ ದೊಡ್ಡ ಗ್ಯಾಲರಿ ಇದೆ ವ್ಯೂಸ್ ಚೆನ್ನಾಗಿರ್ತದೆ ನಿಮಗೆ ಅಲ್ಲಿ ನೀವು ರೋಡನ್ನ ನೋಡ್ತೀರಿ ಎಲ್ಲ ನೋಡ್ತೀರಿ ಓಕೆನಾ ತಪ್ಪಂತೂ ಖಂಡಿತ ಅಲ್ಲ ಬಟ್ ನೀವೇನ್ ತಪ್ಪು ಮಾಡ್ಕೊಳ್ತೀರ ಅಲ್ಲಿ ನೀವು ರೋಡನ್ನ ನೋಡ್ತೀರಿ ವ್ಯೂವ್ಸ್ ನೋಡ್ತೀರಿ ನೀವು ಎಂಜಾಯ್ ಮಾಡ್ತೀರಿ ಮಾಡ್ತೀರಿ ಅಲ್ವಾ ಈಗ ನಿಮಗೆ ಪೂರ್ವ ದಿಕ್ಕಿನ ಎಂಟ್ರೆನ್ಸ್ ಇದೆ ಆನಂತರ ಪಶ್ಚಿಮದಲ್ಲಿ ಗ್ಯಾಲರಿ ಕೊಟ್ಟಿದ್ದಾರೆ ಅಲ್ಲಿ ವ್ಯೂಸ್ ಇರ್ತದೆ ಪರವಾಗಿಲ್ಲ ಬಟ್ ನೀವೇನು ಮಾಡ್ತೀರಂದರೆ ಅಲ್ಲಿ ಒಂದಷ್ಟು ಈ ಗಿಡಗಳನ್ನು ನೆಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಪಶ್ಚಿಮದ ಭಾಗದ ವ್ಯೂಸ್ ಅಲ್ಲಿ ಗಿಡಗಳನ್ನು ನೆಡ್ತೀರಾ ಓಕೆನಾ ಏನಾಗುತ್ತೆ ನಿಮ್ಮ ಮನೆ ಟೋಟಲಿ ಸ್ಪಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಮನೆಯಲ್ಲಿ ಯಾವುದು ರಿಲೇಷನ್ಶಿಪ್ ಕೂಡ ಚೆನ್ನಾಗಿ ಹೋಗೋದಿಲ್ಲ ಅಂತಲೇ ಇಂಡಿಕೇಷನ್ ಇದೆ ರೈಟಾ ಓಕೆನಾ ಒಂದು ವೇಳೆ ನಿಮಗೆ ಅದು ಬೇಕು ಅಂದಾಗ ನೀವೇನು ಮಾಡಿ ಆ ಗ್ಯಾಲರಿಯನ್ನು ಖಾಲಿ ಮಾಡಿ ಇಟ್ಕೊಂಡು ವ್ಯೂಸ್ ಮಾತ್ರ ನೋಡಿ ಆಗ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಆದರೂ ಒಳ್ಳೆ ರಿಸಲ್ಟ್ ಬರುತ್ತೆ ಇಲ್ಲಾಂದರೆ ಒಂದು ವೇಳೆ ನೀವು ಅಲ್ಲಿ ಗಾರ್ಡನ್ ಮಾಡ್ಕೊಂಡಾಗ ಪಶ್ಚಿಮ ದಿಕ್ಕಲ್ಲಿ ಅಲ್ಲಿ ಅದು ಕೂಡ ಇಲ್ಲಿ ಗ್ಯಾಲರಿ ಗಾರ್ಡನ್ ಮಾಡ್ಕೊಂಡಾಗ ಡೆಫಿನೆಟ್ ಆಗಿ ಲೈಫಲ್ಲಿ ಬಹಳಷ್ಟು ತೊಂದರೆಗಳನ್ನು ನಾನು ಅನುಭವಿಸ್ತಾರೆ ಗಾರ್ಡನ್ ಎಲ್ಲಿ ಬರಬೇಕು ಉತ್ತರ ಮತ್ತೆ ಪೂರ್ವ ದಿಕ್ಕಲ್ಲಿ ಮಾತ್ರ ದಕ್ಷಿಣ ಮತ್ತೆ ಪಶ್ಚಿಮ ದಿಕ್ಕಲ್ಲಿ ಗಾರ್ಡನ್ ಅಲ್ಲ ಓಕೆನಾ ಅಥವಾ ಅಲ್ಲಿ ಗ್ರೀನರಿ ಅಷ್ಟು ಬರಬಾರದು ಬಂದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಇದು ಅರ್ಥ ಮಾಡ್ಕೊಳಿದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ನ ನಿಮ್ಮ ಪಾಲಿಗೆ ಕೊಟ್ಟೆ ಕೊಡುತ್ತೆ ರೈಟ್ ಗೋದಾಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಅದರ ಜೊತೆಗೆ ಯಾವಾಗ ಪೂರ್ವದ ಭಾಗ ಓಕೆ ನಾನು ಪೂರ್ವದ ಭಾಗದ ಬಗ್ಗೆ ಮಾತಾಡಿದೆ ಅಲ್ಲಿ ಬಿಸಿಲು ಬೀಳುವಂತೆ ನೀವು ನೋಡ್ಕೊಳ್ಬೇಕು ಬಿಸಿಲು ಬರುವಂತೆ ನೀವು ನೋಡ್ಕೊಳ್ಬೇಕು ಕಿಟಕಿ ಬಾಗಿಲನ್ನ ಓಪನ್ ಆಗಿ ಇಟ್ಕೊಳ್ಬೇಕು ಅಂತಹ ಮನೆಯನ್ನೇ ಖರೀದಿ ಮಾಡಬೇಕು ಅಥವಾ ಅಂತಹ ಫ್ಲಾಟನ್ನೇ ಖರೀದಿ ಮಾಡಬೇಕು ಹಾಗೇನಾಗುತ್ತೆ ಯಾವಾಗ ಮನೆಯೊಳಗೆ ಬಿಸಿಲು ಬರುತ್ತೆ ಆವಾಗ ಏನಾಗುತ್ತೆ ನಿಮ್ಮ ಮನೆಯಲ್ಲಿ ಇರತಕ್ಕಂತಹ ಒಂದಷ್ಟು ು ಆ ಒಂದು ಬ್ಯಾಕ್ಟೀರಿಯಾಸ್ ಜರ್ಮ್ಸ್ ಅದು ಇದು ಎಲ್ಲ ಕೂಡ ಸತ್ಯನಾಶ ಆಗಿ ಹೋಗುತ್ತೆ ಏನು ಸಮ ಜೊತೆಗೆ ನೆಗೆಟಿವ್ ಎಫೆಕ್ಟ್ ಕೂಡ ಏನಾಗುತ್ತೆ ಮಾಯ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಸಿಲು ಬಿದ್ದ ತಕ್ಷಣವೇ ರೈಟಾ ಓಕೆನಾ ಅಥವಾ ಯಾರೆಲ್ಲ ಇದನ್ನು ಮಾಡ್ಕೊಳ್ತಾರೆ ನೋಡಿ ಅವರಿಗೆ ಒಳ್ಳೆ ರಿಸಲ್ಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಓಕೆನಾ ಇನ್ನೇನಿರ್ತದೆ ನೋಡಿ ಈಗ ಬಿಸಿಲು ಎಲ್ಲಿ ಬೀಳಬಾರ್ದು ದಕ್ಷಿಣದಿಂದ ಒಳಗೆ ಬಿಸಿಲು ಬೀಳಬಾರ್ದು ಪಶ್ಚಿಮದಿಂದ ಒಳಗೆ ಬಿಸಿಲು ಬೀಳಬಾರ್ದು ಮುಳುಗುವ ಶೂ ಸೂರ್ಯನ ಬಿಸಿಲು ಮನೆಯೊಳಗೆ ಬಿದ್ದಾಗ ಮೇ ಬಿ ನಿಮ್ಮ ಅದು ಮುಳುಗುವ ಸೂರ್ಯ ಏನು ಮಾಡ್ತಾನೆ ನಿಮ್ಮೆಲ್ಲ ಪ್ರಾಸ್ಪರಿಟನ್ನು ಹೊತ್ತುಕೊಂಡೇ ಮುಳುಗ್ತಾರೆ ಅಂತ ಓಕೆನಾ ಇದು ಅರ್ಥ ಮಾಡ್ಕೊಳೋದಕ್ಕೋಸ್ಕರ ಮುಳುಗುವ ಸೂರ್ಯನ ಬಿಸಿಲು ಒಳಗಡೆ ಬರೋದು ಒಳ್ಳೆ ಲಕ್ಷಣ ಅಲ್ಲ ದಕ್ಷಿಣದಿಂದ ಬಿಸಿಲು ಬೀಳೋದು ಕೂಡ ಒಳ್ಳೆ ಲಕ್ಷಣ ದಕ್ಷಿಣದ ಬಿಸಿಲು ಬಿದ್ದಾಗ ಏನಾಗುತ್ತೆ ನಿಮ್ಮ ಮನೆ ವಾಟರ್ ಕಂಟೆಂಟ್ ಏನು ಅದು ಕಡಿಮೆ ಆಗಲಿ ಸ್ಟಾರ್ಟ್ ಆಗ ನಿಮಗೆ ಸಾಲದಲ್ಲಿ ಅಂತ ಒಂದು ಇಂಡಿಕೇಷನ್ ಇದೆ ಸೊ ಅದನ್ನು ದಯವಿಟ್ಟು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಓಕೆನಾ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ದಕ್ಷಿಣದಲ್ಲಿ ಬಿಸಿಲು ಬೀಳ್ತಾ ಉಂಟು ಅಲ್ಲಿ ಪರ್ದೆ ಹಾಕಿ ಅದನ್ನು ಕ್ಲೋಸ್ ಮಾಡಿ ಪಶ್ಚಿಮದಲ್ಲಿ ಕೂಡ ಪರದೆ ಹಾಕಿ ಕ್ಲೋಸ್ ಮಾಡಿ ವೆಂಟಿಲೇಷನ್ಗೆ ಬೇಕಾಗಿ ಸ್ವಲ್ಪ ಜಾಗ ಇಡ್ಬೋದು ಅದು ಪರವಾಗಿಲ್ಲ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ಈಗ ಪೂರ್ವದ ಭಾಗ ಯಾಕಪ್ಪ ಬೇಕು ಪೂರ್ವದ ಭಾಗ ರಿಲೇಟೆಡ್ ಟು ಅದು ಸೋಷಲ್ ಕನೆಕ್ಷನ್ ಅಲ್ವಾ ಅದು ನಿಮ್ಮ ಬಾಹ್ಯ ಜಗತ್ತಿನ ಜೊತೆಗೆ ನಿಮ್ಮ ಸಂಬಂಧಗಳು ಅದು ನಿಮ್ಮ ಪೂರ್ವದ ಭಾಗ ಯಾವಾಗ ನಿಮಗೆ ಬಾಹ್ಯ ಜಗತ್ತಿನ ಜೊತೆಗೆ ಒಳ್ಳೆ ಸಂಬಂಧ ಬೇಕು ಪೂರ್ವದಕ್ಕೂ ಇರಲೇಬೇಕು ಈಗ ನಿಮಗೆ ಬಿಸ್ನೆಸ್ ನಡಿಬೇಕು ಕೆಲಸ ನಡಿಬೇಕು ರೆಪ್ಯುಟೇಷನ್ ಬೇಕು ನಿಮ್ಮ ಒಂದು ಗೌರ್ಮೆಂಟ್ ರಿಲೇಟೆಡ್ ಏನೇ ಸಮಸ್ಯೆ ಉಂಟು ಅದು ಹೋಗಬೇಕು ಅಧಿಕಾರಗಳ ಜೊತೆಗೆ ನಿಮಗೆ ಏನೋ ಒಂದು ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ಆಗ ನಿಮ್ಮ ಪೂರ್ವದಕ್ಕಿಕ್ಕೂ ಬಹಳ ಚೆನ್ನಾಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಖಂಡಿತ ಉಂಟು ಅಂದರೆ ಓಕೆ ಪೂರ್ವ ದಿಕ್ಕನ್ನು ಪೂರ್ವದಿಕ್ಕಲ್ಲಿ ಟಾಯ್ಲೆಟ್ ಬಂದಾಗ ಡೆಫಿನೆಟ್ ಪ್ರಾಬ್ಲಮ್ ಆಗುತ್ತೆ ಕೆಲವೊಂದು ಬಾರಿ ಏನಾಗುತ್ತೆ ಪೂರ್ವದಿಕ್ಕಲ್ಲೇ ಕೆಲವರಿಗೆಲ್ಲ ಅಡುಗೆ ಕೋಣೆ ಬಂದಿರ್ತದೆ ಸೊ ಏನಾಗುತ್ತೆ ನಿಮ್ಮ ಒಂದು ನಿಮ್ಮ ಒಂದು ಸೋಷಲ್ ಕನೆಕ್ಷನ್ಗೆ ಬೇಕಾಗಿ ನೀವು ಹಣ ಖರ್ಚು ಮಾಡಬೇಕಾಗುತ್ತೆ ಹಣ ಖರ್ಚು ಮಾಡಿದ ನಂತರ ಸೋಷಲ್ ಕನೆಕ್ಷನ್ ಬರುತ್ತೆ ಅನ್ಯಾತ ಬರಲ್ಲ ನಿಮಗೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಎಕ್ಸಾಕ್ಟ್ ಪೂರ್ವದಲ್ಲಿ ನಿಮ್ಮ ಕಿಚನ್ ಬಂದಾಗ ಅಥವಾ ನಿಮ್ಮ ಒಂದು ಗ್ಯಾಸ್ ಸ್ಟವ್ ಬಂದಾಗ ಅಥವಾ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ತಪ್ಪಂತೂ ಖಂಡಿತ ಅಲ್ಲ ಬಂದಾಗ ಸೋಷಲ್ ಕನೆಕ್ಷನ್ ಮಾಡಲಿಕ್ಕೆ ಹಣಕಾಸು ಕೊಡಲೇಬೇಕಾಗಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ನಿಮ್ಮ ಪೂರ್ವದಲ್ಲಿಯೇ ಗ್ಯಾಸ್ ಸ್ಟವ್ ಬಂದುಬಿಟ್ಟಿದೆ ಅಂತ ಇಟ್ಕೊಳ್ಳೋಣ ಮನೆಯಲ್ಲಿ ಮಗಳಿಗೆ ಅಥವಾ ಮಗನಿಗೆ ಮದುವೆ ಅಂತ ಇಟ್ಕೊಳ್ಳೋಣ ಯಾರೋ ಬ್ರೋಕರನ್ನು ನೀವು ಆರಿಸ್ತೀರಿ ಅಂತ ಇಟ್ಕೊಳ್ಳೋಣ ಅವ್ರಿಗೆ ಹಣ ಕೊಡ್ತಾನೇ ಇರಬೇಕು ನೀವು ಕೊಡ್ತಾನೆ ಇದ್ದಾಗ ಎಲ್ಲೊಂದು ಕಡೆದು ಸೋಷಲ್ ಕನೆಕ್ಷನ್ ಆಗಿದೆ ಅನ್ನದ ಆಗಲ್ಲ ಅನೇಕ ನೇರ ನೇರವಾಗಿ ಎಲ್ಲೊಂದು ಕಡೆ ಒಂದು ನಿಮ್ಮ ವಾಟ್ಸಪ್ಪಿಂದ ಬರುವಂಥದ್ದು ಫೇಸ್ಬುಕ್ ಇರ್ಬೋದು ಅಥವಾ ಶಾದಿ ಡಾಟ್ ಕಾಮ್ ಇರ್ಬೋದು ಅದರಿಂದ ಬರುವಂಥದ್ದೆಲ್ಲ ತುಂಬಾ ಕಡಿಮೆ ಇರ್ತದೆ ಹಣ ಕೊಟ್ಟಾಗ ಮಾತ್ರ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ಅವತ್ತು ಇದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಅರ್ಥ ಮಾಡ್ಕೊಳ್ಬೇಕು ಇದನ್ನು ಓಕೆ ಆನಂತರ ವಿಶೇಷ ರೀತಿಯಲ್ಲಿ ಹೇಳ್ಬೇಕಾದ್ರೆ ಪೂರ್ವದ ಭಾಗದಲ್ಲಿ ಈಗ ಕಿಟಕಿ ಬಾಗಿಲು ಬಂತು ಅದು ಪರವಾಗಿಲ್ಲ ಅಲ್ಲಿ ನೀವು ಡಸ್ಟ್ಬಿನ್ ಇಟ್ಕೊಂಡಿದ್ದೀರಿ ಟಾಯ್ಲೆಟ್ ಬಂದ್ಬಿಡ್ತು ಅಲ್ವಾ ಆ ಪಾರ್ಟಲ್ಲಿ ಡಂಪ್ ಮಾಡ್ಕೊಂಡಿದ್ದೀರಿ ಸ್ಟೋರ್ ರೂಮ್ ಮಾಡ್ಕೊಂಡಿದ್ದೀರಿ ತೋ ಇದು ಬಹಳಷ್ಟು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಆಗ ಸೋಷಿಯಲ್ ಕನೆಕ್ಷನ್ ಆಗಲ್ಲ ನೋಡಿ ನಿಮ್ಗೆ ಏನಾಗುತ್ತೆ ಏ ಯಾರ್ದು ಕನೆಕ್ಷನ್ ಬೇಡಪ್ಪ ನಮ್ಮಷ್ಟಕ್ಕೆ ನಾವಿರ್ತೇವೆ ಈ ಏನ್ ಮಾಡ್ಲಿಕ್ಕೆ ರೈಟ ನಮ್ಗೆ ಯಾರು ಕೂಡ ಬೇಕಾಗಿಲ್ಲ ನಮ್ಮಷ್ಟಕ್ಕೆ ನಾವು ನಮಗೆ ನಾವು ಕೆಲಸ ಮಾಡ್ತೇವೆ ಬರ್ತೇವೆ ಊಟ ಮಾಡ್ತೇವೆ ಮಲಗ್ತೇವೆ ಹೇಳ್ತೇವೆ ಮತ್ತೆ ಕೆಲಸಕ್ಕೆ ಹೋಗ್ತೇವೆ ನಮಗೆ ಬೇಡ ಯಾವಾಗ ಬೇಕಾಗುತ್ತೆ ನಮ್ಗೆ ಅಲ್ವಾ ಯಾವಾಗ ಬೇಕಾಗುತ್ತೆ ಈಗ ಬಿಸ್ನೆಸ್ ಮಾಡೋದಾದ್ರೆ ಒಂದು ಬೇಕಾಗುತ್ತೆ ಸೋಷಲ್ ಕನೆಕ್ಷನ್ ರೈಟ್ ಅಥವಾ ನಿಮ್ಮ ಮಕ್ಕಳಿಗೆ ಮದುವೆ ಆಗಬೇಕಾದ್ರೆ ಅಲ್ವಾ ಆವಾಗ ಸೋಷಿಯಲ್ ಕನೆಕ್ಷನ್ ಮಾಡಿದ್ರೆ ಮಕ್ಕಳಿಗೆ ಮದುವೆ ಎಲ್ಲಿಂದ ಆಗುತ್ತೆ ಬರಬೇಕು ಅಲ್ಲಿಂದಲೇ ತಾನೇ ಪೂರ್ವ ದಿಕ್ಕಿನಿಂದಲೇ ಬರಬೇಕು ಅದು ರೈಟಾ ನಿಮ್ಮ ವರ ಏನ್ ಬರಬೇಕು ವಧು ಏನು ಬರಬೇಕು ಅದು ಪೂರ್ವ ದಿಕ್ಕಿನಿಂದಲೇ ಬರಬೇಕು ಬೇರೆ ಎಲ್ಲಿಂದ ಕೂಡ ಬರ್ಲಿಕ್ಕಿಲ್ಲ ಅಲ್ಲಿ ಬಂದ ನಂತರನೇ ಬೇರೆ ಎಲ್ಲ ಸೆಟಪ್ ಆಗಲಿಕ್ಕೆ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಬಂದಿಲ್ಲ ಅದಕ್ಕೋಸ್ಕರ ಅಲ್ಲಿ ಏನೋ ಡಿಸ್ಟರ್ಬೆನ್ಸ್ ಉಂಟು ಅಂತಾದಾಗ ನಿಮಗೆ ಅದೇನು ನಿಮಗೆ ಪೂರ್ವ ದಿಕ್ಕಿನಿಂದ ಸೋಷಲ್ ಕನೆಕ್ಷನ್ ಅಂದರೆ ಸಾಮಾಜಿಕ ವ್ಯಕ್ತಿಗಳ ಜೊತೆಗೆ ನಿಮ್ಮ ಸಂಬಂಧ ಬಾಹ್ಯ ಜಗತ್ತಿನ ಜೊತೆಗೆ ನಿಮ್ಮ ಸಂಬಂಧ ಏನೋ ಕೇಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಹಾಗಾದರೆ ಯಾವ್ಯಾವ ಲಗ್ನದವರಿಗೆ ಪೂರ್ವ ದಿಕ್ಕು ಹೇಗಪ್ಪ ಇರ್ತದೆ ಅದರ ಬಗ್ಗೆ ಕೂಡ ಮಾತಾಡ್ತೇನೆ ಏನು ಪರಿಹಾರ ಮಾಡ್ಬೋದು ಅದರ ಬಗ್ಗೆ ಕೂಡ ಮಾತಾಡ್ತೇನೆ ಈಗ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರಿನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾನೆ ನಿರಂತರ ಸುದ್ದಿ ಇಷ್ಟು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾರೆ ದೈಜ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್